ರಾಮಕೃಷ್ಣ ಜಗದ್ಗುರು ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತ. ವೇದಿಕೆ ವಿಲಾಸನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ, ಆಗಮಿಸಿರುವ ತುಮಕೂರಿನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಈ ಲೈಟಿಂಗ್ ಆಫ್ ಮಾಡ್ಬೋದು. ಥ್ಯಾಂಕ್ ಯು. ಯಾಕೆ ಲೈಟ್ ಆಫ್ ಮಾಡಿಸ್ಕೊಳ್ಳೋದು ಅಂತಂದ್ರೆ, ಎದುರಿಗಿರೋ ಮುಖ ಕಾಣಲ್ಲ. ಆಕಳಿಸ್ತಿದ್ದಾರೋ, ಮಲಗಿದ್ದಾರೋ, ಕೇಳ್ತಿದ್ದಾರೋ, ಇದಿಷ್ಟ ಆಗ್ತಾ ಇದೆಯೋ ಇಲ್ಲವೋ, ನಾನೇನೋ ಬೇರೆ ಹೇಳಬೇಕೋ, ಏನು ಗೊತ್ತಾಗದೆ ಹೋದ್ರೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂತ. ಹೀಗಾಗಿಯೇ ಬಚಾವ್ ಆಗ್ಲಿಕ್ಕೆ ಬೆಸ್ಟ್ ಮೆಥಡ್ ಈ ಲೈಟ್ ಹಾಕೊಂಡು ಇದ್ಬಿಟ್ರೆ ಏನಾದ್ರೂ ಮಾಡ್ಕೊಳ್ಳಿ, ನನ್ನ ಪಾಡಿ ನಾ ಮಾತಾಡ್ತಾನೆ ಇರ್ತೀನಿ ಅಂತ. ಸೊ ಹಂಗಾಗ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ದೃಷ್ಟಿಯಿಂದ ನಿಮ್ಮನ್ನ ನೋಡ್ಲೇಬೇಕು ಎನ್ನುವ ಕಾರಣಕ್ಕೋಸ್ಕರ ಅಷ್ಟೇ. ಮತ್ತು ಅಷ್ಟು ದೂರ ಬೆಂಗಳೂರಿನಿಂದ ಇಲ್ಲಿವರೆಗೂ ದೂರ ಯಾಕೆ ಅಂತಂದ್ರೆ, ಬೆಳಗ್ಗೆ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದಿದ್ದೀನಿ, ಇನ್ನೊಂದು ಪ್ರೋಗ್ರಾಮ್ ಓಡಬೇಕು. ಹೀಗಾಗಿ ಪ್ರೋಗ್ರಾಮ್ನ ನಡುವಿನ ಸಣ್ಣ ದೂರವೂ ದೊಡ್ಡ ದೂರ ಅನಿಸೋದ್ರಿಂದ ದೂರ ಅಂತ ಹೇಳ್ತಿದ್ದೀನಿ. ಅಷ್ಟು ದೂರದಿಂದ ಬಂದ ನಂತರ ನೋಡ್ಬೇಕಾದವರೆಲ್ಲ ನೋಡದೇನೆ ಹೋದ್ರೆ ಏನಿರುತ್ತೆ, ಬರೀ ಹೇಳೋದ್ರಲ್ಲಿ ಏನ್ ಮಜಾ ಇದೆ. ಸೊ ಹೀಗಾಗಿ ಅಷ್ಟೇ, ಇವತ್ತು ರಕ್ಷಾಬಂಧನವನ್ನ ಆಚರಿಸ್ತಾ ಇದ್ದೀವಿ. ಆಚರಿಸುವ ಮೂಲಕ ಸೋದರತೆಯ ಬಾಂಧವ್ಯವನ್ನ ಸಾರುವಂತ ಪ್ರಯತ್ನ ಏನಾಗುತ್ತೆ, ಅದು ಬಹಳ ಅತ್ಯುತ್ಕೃಷ್ಟವಾದ ಮತ್ತು ಜಗತ್ತಿನಲ್ಲಿ ಭಾರತ ಮಾತ್ರವೇ ಆಚರಿಸುವಂತ ಒಂದು ಶ್ರೇಷ್ಠ ಆಚರಣೆಗಳಲ್ಲಿ ಈ ರಕ್ಷಾಬಂಧನವೂ ಕೂಡ ಒಂದು ಅನ್ನುವಂತ ಹೆಮ್ಮೆ. ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಕೂಡ ಸೋದರ ಸೋದರಿಯರ ಬಾಂಧವ್ಯವನ್ನ ಇಷ್ಟು ಸಂಭ್ರಮಿಸುವಂತ ವಾತಾವರಣವಿಲ್ಲ ಅಂತ. ಸೋದರ ಸೋದರಿಯರ ಬಾಂಧವ್ಯವನ್ನೇ ಸಂಭ್ರಮಿಸ್ತಾರೆ. ನಮ್ಮಲ್ಲಿ ಅನೇಕ ಬಾಂಧವ್ಯಗಳನ್ನ ನಾವು ಸಂಭ್ರಮಿಸ್ತೀವಿ. ಅದು ತಂದೆ ತಾಯಿಯರ ನಡುವಿನ ಮಕ್ಕಳ ಬಾಂಧವ್ಯವನ್ನ ಸಂಭ್ರಮ ಪಡೋದಿದೆ, ಗುರು ಶಿಷ್ಯರ ಬಾಂಧವ್ಯವನ್ನ ಸಂಭ್ರಮಿಸ್ಲಿಕ್ಕೆ ಗುರು ಪೂರ್ಣಿಮೆ ಅಂತಿದೆ. ಆದ್ರೆ ಈ ರಕ್ಷಾಬಂಧನ ಇದೆಯಲ್ಲ, ಅದು ಒಂಥರ ಹಿಸ್ಟಾರಿಕಲ್ ಆಗಿರುವಂತ, ಇತಿಹಾಸದುದ್ದಕ್ಕೂ ಬೆಳಕೊಂಡು ಬಂದಿರುವಂತ ಅಪರೂಪದ ಪರಂಪರೆ. ಆ ಪರಂಪರೆಯ ಒಂದು ಭಾಗವಾಗಿರುವಂತ ನಿಮ್ಗೆಲ್ರಿಗೂ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನ, ಅಭಿನಂದನೆಗಳನ್ನ ಈ ಹೊತ್ತಲ್ಲಿ ಸಲ್ಲಿಸ್ತೀನಿ. ರಕ್ಷೆಯನ್ನ ಕಟ್ಟಿ ಸೋದರತೆಯ ಭಾವವನ್ನ ಮೆರಿತಾ ಇರುವಂತ ಎಲ್ಲ ಸೋದರ ಸೋದರಿಯರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಹೆಮ್ಮೆಯ ಭಾರತ ಅನ್ನೋ ಪದವೇ ಇದೆ, ಬಹಳ ಸುಂದರವಾಗಿದೆ. ಭಾರತದ ಕುರಿತಂತೆ ನಮಗೆ ಹೆಮ್ಮೆ ಇದೆ, ಭಾರತಕ್ಕೆ ನಮ್ಮ ಕುರಿತಂತೆ ಹೆಮ್ಮೆ ಇದೆ ಅಂತ. ನನಗೆ ಯಾವಾಗಲೂ ಒಂದ್ ಮಾತು ನೆನಪಾಗುತ್ತೆ, ಸ್ವಾಮಿ ವಿವೇಕಾನಂದರು ಯುರೋಪ್ ಮತ್ತು ಅಮೆರಿಕಾದ ಪ್ರವಾಸದಲ್ಲಿದ್ದಾಗ ವಿವೇಕಾನಂದರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ದೇಶದಲ್ಲಿ ಹುಟ್ಟಿದ ಮಕ್ಕಳನ್ನ ನೀವು ಮೊಸಳೆಗೆಸಿದ್ದೀರಂತೆ ಹೌದಾ ಅಂತ. ಅದಕ್ಕೆ ಸ್ವಾಮೀಜಿ ಮೊದಲೆಲ್ಲ ಹೇಳ್ತಾರೆ, ಇಲ್ಲಪ್ಪ ಅದೆಲ್ಲ ಸುಳ್ಳು ಸುದ್ದಿ, ಹಾಗೆ ಯಾರಾದ್ರೂ ಮಕ್ಕಳನ್ನ ಮೊಸಳೆಗೆಸಿತಾರ ಅಂತ ಸ್ವಾಮೀಜಿ ಕೇಳಿದ್ರೆ, ಇವ್ರು ಇಲ್ಲ ನಿಮ್ಮ ದೇಶದಲ್ಲಿ ಮಕ್ಕಳನ್ನ ಮೊಸಳೆಗೆಸಿತಾರಂತೆ ಹೌದು ಹೌದು ಅಂತ ಪದೇ ಪದೇ ಹೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ಹೌದು ನನ್ನ ದೇಶದಲ್ಲಿ ಮಕ್ಕಳನ್ನ ಮೊಸಳೆಗೆಸಿತಾರೆ. ಅವ್ರು ಕೇಳ್ತಾರೆ ಯಾಕೆ ಅಂತ. ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ, ನನ್ನ ದೇಶದಲ್ಲಿ ಮನುಷ್ಯನಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡೋದಿಲ್ಲಿ, ಪ್ರಾಣಿಯಾಗಿ ಹುಟ್ಟಬೇಕು ಅಂದ್ರೂ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕಯ್ಯ, ಇಂಥ ಪುಣ್ಯ ಮಾಡಿ. ಸ್ವಾಮೀಜಿ ಕೊಡೋ ಲಾಜಿಕ್ ನೋಡಿ, ಇಂಥ ಪುಣ್ಯ ಮಾಡಿ ಹುಟ್ಟಿರುವಂತ ಮೊಸಳೆಗೆ ನಾವೇ ಫುಡ್ ಕೊಡದೆ ಹೋದ್ರೆ ಹೇಗೆ, ಅದಕ್ಕೂ ನಾವೇ ಹಾಕ್ತೀವಿ ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು ಅಂತ. ಅಂದ್ರೆ ಈ ಮಿಷನರಿಗಳು ತುಂಬಾ ಕಿರಿಕಿರಿ ಮಾಡಿದಾಗ ಈ ತರ ಉತ್ತರ ಕೊಡಬೇಕಾಗಿ ಬಂದಿತ್ತು. ಆದ್ರೆ ಭಾರತ ನಿಜಕ್ಕೂ ಜಗತ್ತಿನ ಅತ್ಯಂತ ಶ್ರೇಷ್ಠ ವ್ಯಾಲ್ಯೂಯಬಲ್ ರಾಷ್ಟ್ರಗಳಲ್ಲಿ ಒಂದು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇವತ್ತು ಉಳಿದಿಲ್ಲ. ನಾನು ಬಹಳ ಹಿಂದೆ ಓದಿದಂತ ಒಂದು ಘಟನೆಯನ್ನ ಪ್ರತಿ ಬಾರಿ ಜಾಗೋ ಭಾರತ್ನಲ್ಲಿ ನೆನಪಿಸಿಕೊಳ್ತಿದ್ದೆ. ಒಬ್ಬ ಅನ್ಯ ದೇಶದ ಪ್ರಧಾನಿಯೋ ಅಧ್ಯಕ್ಷನೋ ಭಾರತಕ್ಕೆ ಬಂದಾಗ ಆತ ತನ್ನ ಕಾರಿನಿಂದ ಕಾಲನ್ನ ಕೆಳಗಿಳಿಸೋಕ್ಕಿಂತ ಮುಂಚೆ ಕೈಯನ್ನ ಮುಟ್ಟಿಸಿದ ಅಂತ. ಯಾಕೆ ಅಂತ ಕೇಳಿದ್ರೆ, ಆತ ಹೇಳಿದಂತೆ, ಭಾರತಕ್ಕೆ ಮೊದಲನೇ ಬಾರಿಗೆ ಬರ್ತಿದ್ದೀನಿ, ಕಾಲಿಂದ ಮುಟ್ಟುವ ಯೋಗ್ಯತೆ ಇಲ್ಲ, ಅದಕ್ಕೆ ಕೈಯಿಂದ ನಮಸ್ಕಾರ ಮಾಡ್ತಿದ್ದೀನಿ ಮೊದಲು, ಆಮೇಲೆ ಕಾಲು ತಾಕಿಸ್ತೀನಿ ಅಂತ. ಇದು ಭಾರತದ ಕುರಿತಂತೆ ಜಗತ್ತಿಗಿರುವ ಗೌರವ. ನಾನು ಅನೇಕ ಬಾರಿ ಯೋಚನೆ ಮಾಡ್ತೀನಿ, ಭಾರತವನ್ನ ಜಗತ್ತು ಇಷ್ಟು ಗೌರವಿಸ್ಲಿಕ್ಕೆ ಇರುವ ಕಾರಣವಾದ್ರೂ ಏನು? ಆ ಕಾರಣ ಚಕ್ರವರ್ತಿ ಸೂಲಿಬೆಲೆಯ, ಆ ಕಾರಣ ಇಲ್ಲಿರೋ ಯಾರಾದ್ರೂನ, ಅಥವಾ ಆ ಕಾರಣ ನೀವ್ ಯಾರಾದ್ರೂನ, ಅಥವಾ ಆ ಕಾರಣ ಈ ರಾಜ್ಯದ ಈಗಿನ ಮುಖ್ಯಮಂತ್ರಿ ಹಿಂದಿನ ಮುಖ್ಯಮಂತ್ರಿಯ, ಅಥವಾ ಆ ಕಾರಣ ಈ ದೇಶದ ಪ್ರಧಾನಮಂತ್ರಿಯ, ಎಲ್ಲವೂ ಜೀರೋ. ಭಾರತ
ಗೌರವಿಸ್ಲಿಕ್ಕೆ ಇರೋ ಕಾರಣ ಇದು ವ್ಯಕ್ತಿಗಳಾದಂತ ನಾವು ಯಾರು ಅಲ್ಲ, ಬದಲಿಗೆ ಸ್ವತಃ ಭಾರತವೇ. ಕಳೆದ 20,000 ವರ್ಷಗಳಿಂದ ಈ ದೇಶದ ಒಂದು ಕ್ರೆಡಿಬಿಲಿಟಿ ಇದೆಯಲ್ಲ, ಈ ದೇಶ ನಡ್ಕೊಂಡು ಬಂದಿರುವಂತ ಒಂದು ರೀತಿ ಇದೆಯಲ್ಲ, ಇದು ಎಷ್ಟು ಶ್ರೇಷ್ಠವಾಗಿದೆ ಅಂತಂದ್ರೆ ಜಗತ್ತು ಭಾರತವನ್ನ ಗೌರವಿಸದೆ ಇರಲಿಕ್ಕೆ ಸಾಧ್ಯವೇ ಇಲ್ಲದಂತ ಸ್ಥಿತಿ ಇದೆ. ಬಹುಶಃ 1830s ನಲ್ಲಿ ಲಂಡನ್ ನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ. ಆ ಲಂಡನ್ನಿನ ಹೌಸ್ ಆಫ್ ಕಾಮನ್ಸ್ ಇನ ಡಿಸ್ಕಷನ್ ನ ನಾನು ಓದಿದ್ದೀನಿ. ಆ ಡಿಸ್ಕಷನ್ ಅಲ್ಲಿ ಭಾರತದ ಕುರಿತಂತೆ ಅತ್ಯಂತ ಕೆಟ್ಟದಾಗಿ ಮಾತನಾಡ್ತಾರೆ ಒಂದು ಇಬ್ಬರು ಮೂವರು MPಗಳು, ವಿಲಿಯಂ ವಿಲ್ಬರ್ ಫೋರ್ಸ್ ತರದವರು, ಈ ತರದವರೆಲ್ಲ ಭಾರತದ ಕುರಿತಂತೆ ಕೆಟ್ಟದಾಗಿ ಮಾತನಾಡಿದಾಗ ಭಾರತವನ್ನ ತಿರುಗಾಡಿ ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿದ ಒಬ್ಬ MP ಹೇಳ್ತಾನೆ, ಭಾರತ ಅಂದ್ರೆ ಏನು ಅಂತ ಗೊತ್ತಿಲ್ಲದವರು ಮಾತ್ರ ಹೀಗೆ ಮಾತಾಡೋದು. ಭಾರತ ಎಂತ ಅದ್ಭುತವಾದ ರಾಷ್ಟ್ರ ಅಂತಂದ್ರೆ ನೈತಿಕ ಪ್ರಜ್ಞೆಯ ವಿಚಾರಕ್ಕೆ ಬಂದ್ರೆ ನಾವೆಲ್ಲರೂ ಭಾರತಕ್ಕೆ ಸರಿಸಾಟಿಯಾಗಲು ಸಾಧ್ಯವೇ ಇಲ್ಲ. ಯಾಕೆ ಅಂದ್ರೆ ಭಾರತದ ಪ್ರತಿಯೊಂದು ಪುಸ್ತಕದಲ್ಲಿ 3-4 ಸಾಲುಗಳಾದ ಮೇಲೆ ಒಂದಾದ್ರೂ ನೈತಿಕ ಪ್ರಜ್ಞೆಯ ವಿಚಾರ ಬರದೇ ಹೋದ್ರೆ ಆ ಪುಸ್ತಕ ಕಂಪ್ಲೀಟೇ ಆಗಲ್ಲ. ಅಷ್ಟು ನೈತಿಕ ಪ್ರಜ್ಞೆಯಿಂದ ತುಂಬಿ ಹೋಗಿರುವಂತ ಭೂಮಂಡಲದ ಶ್ರೇಷ್ಠ ರಾಷ್ಟ್ರ ಭಾರತ ಅಂತ ಹೌಸ್ ಆಫ್ ಕಾಮನ್ಸ್ ನ ಡಿಬೇಟ್ ನಲ್ಲಿ ನಡೆಯುತ್ತೆ. ಭಾರತ ಎಷ್ಟು ಶ್ರೇಷ್ಠವಾಗಿ ಬೆಳೆದು ನಿಂತಿದ್ದ ರಾಷ್ಟ್ರ ಅಂತಂದ್ರೆ ಈ ದೇಶಕ್ಕೆ ಕಲಿಲಿಕ್ಕೆ ಅಂತ ಜನ ಬರ್ತಿದ್ರು, ಈ ದೇಶದಿಂದ ತಿಳ್ಕೊಂಡು ಹೋಗಬೇಕು ಅಂತ ಬರ್ತಿದ್ರು, ಈ ದೇಶದ ಎದುರಿಗೆ ಕೈ ಚಾಚಿ ನಿಂತ್ಕೊಂಡಿರ್ತಿದ್ರು, ಭಾರತ ಏನಾದ್ರೂ ಕೊಡಬಲ್ಲದ ಅಂತ ಜಾತಕ ಪಕ್ಷಿಯಂತೆ ಕಾಯ್ಕೊಂಡು ಕೂತಿರುವಂತ ವಾತಾವರಣ ಭಾರತದೊಂದಿಗೆ ಇತ್ತು. ನಾನು ಪದೇ ಪದೇ ಉಲ್ಲೇಖ ಮಾಡ್ತಿರ್ತೀನಿ, ಜಗತ್ತಿನ ಮೊತ್ತ ಮೊದಲ ಯೂನಿವರ್ಸಿಟಿ ಅಂತ ಕರ್ಕೊಳ್ಳಲ್ಪಡುವಂತ ತಕ್ಷಶಿಲಾ ಇರ್ಬೋದು, ವಿಕ್ರಮಶಿಲಾ ಇರ್ಬೋದು, ನಲಂದ ಇರ್ಬೋದು, ಈ ಯೂನಿವರ್ಸಿಟಿಗಳೆಲ್ಲ ಹೇಗಿದ್ವು ಅಂತಂದ್ರೆ ಜಗತ್ತಿನ ಮೂಲೆ ಮೂಲೆಗಳಿಂದ ಜನ ಇಲ್ಲಿ ಅಧ್ಯಯನಕ್ಕೆ ಅಂತ ಬರ್ತಿದ್ರು. ಈ ಅಧ್ಯಯನದ ಪ್ರಚಾರವು ಆರ್ಡಿನರಿಯಾಗಿ ನಡೀತಿರ್ಲಿಲ್ಲ. ಬುದ್ಧನ ಕಾಲ ನಂತರ ಬುದ್ಧನ ಅನುಯಾಯಿಗಳು ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಆಧ್ಯಾತ್ಮದ ಶ್ರೇಷ್ಠ ತತ್ವಗಳನ್ನ ಜಗತ್ತಿನ ಜನಕ್ಕೆ ತಿಳಿ ಹೇಳಿ ನೀವು ಪ್ರಾಣಿಗಳಂತೆ ಬದುಕ್ತಾ ಇದ್ದೀರಿ, ನಿಜವಾದ ಆಧ್ಯಾತ್ಮಿಕ ಸೂತ್ರಗಳನ್ನ ಭಾರತ ಹೊಂದಿದೆ, ಬದುಕೋದು ಹೇಗೆ ಅಂತ ಕಲಿಬೇಕು ಅಂತಂದ್ರೆ ನನ್ನ ಭಾರತಕ್ಕೆ ಬನ್ನಿ ಅಂತ ಆಹ್ವಾನ ಮಾಡಿ ಬರ್ತಿದ್ರು. ನಲಂದ ಯೂನಿವರ್ಸಿಟಿ ಏನು ಬುದ್ಧನ ಕಾಲದಲ್ಲಿ ಅಥವಾ ಬುದ್ಧನ ಅನುಯಾಯಿಗಳು ನಡೆಸ್ತಾ ಇದ್ರು ಅತ್ಯಂತ ಶ್ರೇಷ್ಠ ಮಟ್ಟದ ಯೂನಿವರ್ಸಿಟಿ ಇತ್ತಲ್ಲ, ಬಿಲೀವ್ ಮೀ ನಲಂದ ಯೂನಿವರ್ಸಿಟಿಗೆ ಇಲ್ಲಿಗೆ ಬಂದು ಯೂನಿವರ್ಸಿಟಿಲಿ ಕಲಿಬೇಕು ಅಂತಂದ್ರೆ ಒಂದು ಒಂದು ಇಂಟರ್ನಲ್ ಟೆಸ್ಟ್ ಆಗ್ತಿತ್ತು, ಎಂಟ್ರೆನ್ಸ್ ಟೆಸ್ಟ್ ಆಗ್ತಿತ್ತು. ಈ ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಲಿಕ್ಕೆ ಅಂತ ಇಂಡೋನೇಷ್ಯಾ, ಮಲೇಷಿಯಾ, ಜಾವಾ, ಬಾಲಿ, ಸುಮಾತ್ರಗಳಲ್ಲಿ ಇಲ್ಲಿ ಕಲ್ತ್ಕೊಂಡು ಹೋದಂತವರು ಕ್ರಾಶ್ ಕೋರ್ಸ್ ಮಾಡ್ತಿದ್ರು. ಅರ್ಥ ಆಗ್ತಿದ್ಯಾ? SIT ಅಲ್ಲಿ ನಾನು ನನಗೆ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂತಂದ್ರೆ ಇಲ್ಲೊಂದು ಟೆಸ್ಟ್ ಇರುತ್ತೆ ಅಂತ ಗೊತ್ತಾದ್ರೆ ಬೆಂಗಳೂರಿನಲ್ಲೋ ಮಂಡ್ಯದಲ್ಲೋ ಕ್ರಾಶ್ ಕೋರ್ಸ್ ಮಾಡಿದ್ರೆ ಹೇಗಿರುತ್ತೋ ಹಾಗೆ ನಲಂದ ಯೂನಿವರ್ಸಿಟಿಯಲ್ಲಿ ಇಲ್ಲಿಗೆ ಬಂದು ಎಂಟ್ರೆನ್ಸ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕು ಅಂದ್ರೆ ಅಲ್ಲೆಲ್ಲಾದ್ರೂ 6 ತಿಂಗಳು 1 ವರ್ಷ ಇದ್ದು ಅಧ್ಯಯನ ಮುಗಿಸಿ ಈ ಎಂಟ್ರೆನ್ಸ್ ಟೆಸ್ಟ್ ಗೆ ತಯಾರಿ ಮಾಡ್ತಾ ಇದ್ರು. ಇದು ಭಾರತದ ವೈಭವ. ಈ ವೈಭವದ ತುದಿ ಹೇಗಿತ್ತು ಅಂತಂದ್ರೆ ಈ ದೇಶ ಜಗತ್ತಿನಾದ್ಯಂತ ತನ್ನದೇ ಆಗಿರುವಂತ ಒಂದು ಛಾಪನ್ನ ಮೂಡಿಸಿತ್ತು. ಈ ದೇಶದ ಜನ ಬರೀ ಇಲ್ಲೇ ಕುಳಿತುಕೊಂಡು ನನ್ನ ದೇಶದ ಬಗ್ಗೆ ಅಪದ್ಧದ ಮಾತುಗಳನ್ನ, ಇಲ್ಲ ಸಲ್ಲದ ಮಾತುಗಳನ್ನ ಯಾವಾಗ್ಲೂ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ ಈ ದೇಶ ಜನ ಋಷಿ ಮುನಿಗಳಂತ ಇದ್ರು, ಅವ್ರು ಯಾವಾಗ್ಲೂ ಕಾಡಿನಲ್ಲಿ ಇರ್ತಿದ್ರು, ಮೂಗು ಮುಚ್ಚಿಟ್ಕೊಂಡಿರ್ತಿದ್ರು, ಮೈ ತುಂಬ ಬಟ್ಟೆ ಹಾಕೊಳ್ತಿರ್ಲಿಲ್ಲ, ಬಾಯಿ ತುಂಬ ಊಟ ಮಾಡ್ತಿರ್ಲಿಲ್ಲ, ಹೀಗೇನೋ ಕತೆ ಕಟ್ತಾರೆ. ಅದನ್ನ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಜಗತ್ತಿನಲ್ಲಿ ಅನ್ಯ ಭೂಭಾಗಗಳನ್ನು ಹುಡುಕೊಂಡು ಹೋದಂತ ಮೊತ್ತ ಮೊದಲ ಸಾಹಸಿಗರು ನನ್ನ ಭಾರತೀಯರು. ಹೆಮ್ಮೆ ಪಡಬೇಕಾಗಿರುವಂತ ನಾನು ವಿಜಯವಾಣಿಗೆ ಒಂದು ಸೀರೀಸ್ ಬರೀತಿದ್ದೆ ವಿಶ್ವಗುರು ಅಂತ, ಅದರಲ್ಲಿ ಹೀಗೆ ಭಾರತದ ಕುರಿತಂತೆ ಹೆಮ್ಮೆಯ ಸಂಗತಿಗಳನ್ನ ಹುಡುಕಾಡ್ ಹುಡುಕಾಡ್ ಬರಿಬೇಕಾದ್ರೆ ನಾನು ಒಂದು ಸಂಗತಿಯನ್ನು ಓದ್ದೆ. ಎಷ್ಟು ಕೋಇನ್ಸಿಡೆನ್ಸ್ ಅಂದ್ರೆ ನನ್ನ ಜೀವನದಲ್ಲಿ ಮರಿಲಿಕ್ಕಾಗದ ಕೋಇನ್ಸಿಡೆನ್ಸ್. ಅದು ಕೋಇನ್ಸಿಡೆನ್ಸ್ ಹೇಗಿತ್ತು, ನಾನು ಸುಮ್ಮನೆ ಓದ್ತಾ ಕೂತಿರುವಾಗ ಒರಿಸ್ಸಾದಲ್ಲಿ ಒಂದು ಹಬ್ಬ ನಡೆಯುತ್ತೆ ಅಂತ ಗೊತ್ತಾಯ್ತು ನನಗೆ. ಆ ಹಬ್ಬ ಏನ್ ಗೊತ್ತಾ, ಹೆಣ್ಣು ಮಕ್ಕಳು ಬರ್ತಾರೆ, ಹೆಣ್ಣು ಮಕ್ಕಳು ಬಂದು ಒರಿಸ್ಸಾದಲ್ಲಿ ಪುಟ್ಟ ಪುಟ್ಟ ಪೇಪರ್ ದೋಣಿಗಳನ್ನ ಮಾಡಿ, ಪೇಪರ್ ಬೋಟ್ಗಳನ್ನ ಮಾಡಿ ಸಮುದ್ರಕ್ಕೆ ಅಥವಾ ನದಿಗೆ ಹೋಗಿ ಆ ಪೇಪರ್ ಬೋಟ್ಗಳನ್ನ ತಳ್ಳುತ್ತಾರೆ. ನನಸು ಮಕ್ಕಳ ಆಟ ಅಲ್ಲ ಇದು, ಇಡೀ ಒರಿಸ್ಸಾ ಈ ಹಬ್ಬ ಮಾಡುತ್ತಲ್ಲ ಯಾಕೆ ಅಂತ ಆ ಹಬ್ಬದ ಇತಿಹಾಸವನ್ನು ಹುಡುಕ್ತಾ ಹೋದ್ರೆ ಐ ವಾಸ್ ಶಾಕ್ ಟು ಸಿ ಅದೇನು ಅಂತಂದ್ರೆ
ಪ್ರತಿ ವರ್ಷ ಮಳೆಗಾಲ ಕಳೆದ ನಂತರ ತಂಗಿಯಂದರು ಸೋದರಿಯರು ಅಣ್ಣಂದರ ಕೈಗೆ ರಾಖಿ ಕಟ್ಟಿ ಅಣ್ಣಂದರಿಗೆ ಶಕ್ತಿಯನ್ನು ತುಂಬಿ ಅವ್ರಿಗೆ ಹೇಳ್ತಿದ್ರಂತೆ, ಅಣ್ಣ ಮಳೆಗಾಲ ಮುಗಿದಿದೆ ಮಾತ್ರ, ಊರು ನಾವು ನೋಡ್ಕೊಳ್ತೀವಿ, ನೀನು ದೋಣಿಯನ್ನ ತೆಗೆದುಕೊಂಡು ಹೋಗಿ ಹೊಸ ಭೂಭಾಗವನ್ನ ಹುಡುಕು, ನೀನು ಸಾಹಸವನ್ನ ಪ್ರದರ್ಶಿಸುವಂತ ಅಣ್ಣನಿಗೆ ಶಕ್ತಿ ತುಂಬಿ ಸೋದರಿಯರು ಕಲಿಸಿಕೊಡುವಂತ ಹಬ್ಬ ಅಂತ. ಈ ದೋಣಿಗಳಲ್ಲಿ ಈ ಹಡಗಿನಲ್ಲಿ ಈ ದೇಶದ ತರುಣರು ತಾವು ಈ ದಡದ ಇನ್ನೊಂದು ಭಾಗಕ್ಕೆ ಹೋಗಿ ಹೊಸ ಹೊಸ ಭೂಭಾಗಗಳನ್ನು ಹುಡುಕೊಂಡು ಅಲ್ಲಿ ಬೇಕಾಗಿರುವ ವ್ಯವಸ್ಥೆಗಳನ್ನು ಮಾಡಿ ರಾಜ್ಯ ಸ್ಥಾಪನೆ ಮಾಡ್ತಿದ್ರು ಅಂತ. ಇದು ನನ್ನ ಭಾರತದ ತಾರುಣ್ಯ. ಒರಿಸ್ಸಾದಿಂದ ಯಾತ್ರೆಗೆ ಅಂತ ಹೋಗ್ತಿದ್ದ ಈ ತರುಣರು ಎಂತ ದೊಡ್ಡ ಸಾಹಸ ಮಾಡಿದ್ರು ಗೊತ್ತಾ? ಐ ವಾಸ್ ರೀಡಿಂಗ್ ಅಬೌಟ್ ಅ ಕಂಟ್ರಿ ಕಾಲ್ಡ್ ಕಾಂಬೋಡಿಯಾ. ಕಾಂಬೋಡಿಯಾದ ಹಿಸ್ಟ್ರಿ ಪುಸ್ತಕ ತೆಗೆದು ಕಾಂಬೋಡಿಯಾ ಹೇಗೆ ಹುಟ್ಟಿತು ಅಂತ ಹುಡುಕಾಡ್ತಿದ್ದೆ ನಾನು. ಕಾಂಬೋಡಿಯಾ ಹೇಗೆ ಹುಟ್ಟಿತು ಅಂತ ಕಾಂಬೋಡಿಯಾದ ಹಿಸ್ಟ್ರಿ ಪುಸ್ತಕ ಹೇಳುತ್ತೆ. ಕಂಬು ಅನ್ನುವಂತ ಒಬ್ಬ ಋಷಿ, ಒಬ್ಬ ರಾಜ ಕಾಂಬೋಡಿಯಾಕ್ಕೆ ಬಂದ. ಅವನು ಬಂದು ಈ ದೇಶವನ್ನ ಕಟ್ಟಿದ್ದರಿಂದಾಗಿ ಇದಕ್ಕೆ ಕಾಂಬೋಡಿಯಾ ಅನ್ನೋ ಹೆಸರು ಬಂತು ಅಂತ. ಈ ದೇಶದ ಕಂಬು ಅನ್ನೋ ಋಷಿ ಕಟ್ಟಿದ್ದು ಕಾಂಬೋಡಿಯಾ ಅನ್ನೋ ನಾಡು. ಆ ಕಥೆ ಎಷ್ಟು ಚಂದ ಇದೆ ಅಂತಂದ್ರೆ, ಕಾಂಬೋಡಿಯಾ ಅದು ಮನುಷ್ಯರು ವಾಸಿಸುವ ಯೋಗ್ಯವಿಲ್ಲದ ನಾಡಾಗಿತ್ತು ಅಥವಾ ಅನಾಗರಿಕರ ನಾಡಾಗಿತ್ತು ಅಂತ ಇಟ್ಕೊಳ್ಳಿ. ನಾಗರಿಕತೆಯ ಕಲ್ಪನೆ ನಮ್ಮ ದೃಷ್ಟಿಯಿಂದ ಹೀಗಿರೋದ್ರಿಂದ ಅಲ್ಲಿ ಸೋಮ ಅಂತ ಒಬ್ಬ ಹೆಣ್ಮಗಳು, ಅವಳು ತನ್ನದ್ದೇ ಒಂದು ಪಡೆಯನ್ನ ಕಟ್ಟಿಕೊಂಡು ಬೇಟೆಗಾರರಂತೆ ಬದುಕಿದ್ಲು. ಒಂದ್ಸಲ ಯಾರೋ ಹೇಳಿದ್ರು, ಇದ್ದಕ್ಕಿದ್ದಂತೆ ಆ ಭಾಗದಿಂದ ಯಾರೋ ಜನ ಬರ್ತಿದ್ದಾರೆ ನಮ್ಮನ್ನ ವಿರೋಧಿಸ್ಲಿಕ್ಕೆ, ನಮ್ಮನ್ನ ಸಾಯಿಸ್ಲಿಕ್ಕೆ ಅಂತಾನೆ ಬರ್ತಿರ್ಬೋದು, ಬಾ ಅವ್ರನ್ನ ಅಟ್ಯಾಕ್ ಮಾಡೋಣ ಅಂದಾಗ ಸೋಮ ತನ್ನ ಟೀಮ್ ಅನ್ನು ಕಟ್ಕೊಂಡು ಬರ್ತಾಳೆ. ಇದು ಕಾಂಬೋಡಿಯಾದಲ್ಲಿ ನಡೆದಂತ ಘಟನೆ, ಅಲ್ಲಿನ ಹಿಸ್ಟ್ರಿಯಿಂದ ನಿಮ್ಗೆ ಉಲ್ಲೇಖ ಮಾಡ್ತಿದ್ದೀನಿ. ಯಾವಾಗ ಈ ಟೀಮ್ ಬಂದ್ಬಿಡ್ತೋ, ಈ ಟೀಮ್ ಬಂದು ನೋಡುತ್ತೆ ಹಡಗಿನಿಂದ ಕೆಳಗಿಳಿತಾ ಇರುವಂತ ಒಂದಷ್ಟು ಜನ ತುಂಬಾ ಸಭ್ಯರು ಅನ್ನಿಸ್ತಾರೆ. ಸೋಮಾಗೆ ಎಷ್ಟು ನಾಚಿಕೆ ಆಯ್ತು ಅಂದ್ರೆ ಆ ಹೆಣ್ಣು ಮಕ್ಕಳಿಗೆ ಅಲ್ಲಿಂದ ಬಂದಿರುವಂತ ಜನರಿಗೆ ಮುಖ ತೋರಿಸ್ಲಿಕ್ಕಾಗದೆ ತಾನೊಂದು ಮರದ ಪೊಟರೆಯಲ್ಲಿ ಮುಚ್ಚಿಟ್ಕೊಂಡು ಬಿಡ್ತಾಳೆ. ಯಾಕೆ ಗೊತ್ತಾ? ಸೋಮ ಅಲ್ಲಿವರೆಗೂ ಮೈ ಮೇಲೆ ಬಟ್ಟೆನೆ ಹಾಕೊಂಡಿರಲ್ಲ. ಆದ್ರೆ ಭಾರತದಿಂದ ಬಂದಿರುವಂತ ಕಂಬು ಅನ್ನುವಂತ ರಾಜ ಋಷಿ ಏನಾದರೂ ತಿಳ್ಕೊಳ್ಬಹುದು, ಆತ ಮೈ ತುಂಬ ಬಟ್ಟೆ ಹೊದ್ಕೊಂಡು ನಿಂತಿದ್ದಾನೆ. ಇವಳಿಗೆ ಅವನು ನೋಡಿ ಮೊದಲ ಬಾರಿಗೆ ನಾನು ನಗ್ನರಾಗಿದ್ದೇನೆ ಅನ್ನುವಂತ ಕಲ್ಪನೆ ಬಂತಂತ. ಅವಳನ್ನು ನೋಡಿದಂತ ಕಂಬು ತನ್ನ ಹೆಗಲ ಮೇಲಿದ್ದಂತ ಒಂದು ಶಲ್ಯವನ್ನು ತೆಗೆದುಕೊಂಡು ಹೋಗಿ ಅವಳಿಗೆ ಕೊಟ್ಟು ಮಾನ ಮುಚ್ಚಿಕೊಳ್ಳುವ ಕಲ್ಪನೆಯನ್ನ ಕಟ್ಟಿಕೊಟ್ಟ. ಹೀಗಾಗಿ ಕಾಂಬೋಡಿಯಾ ಹೇಳುತ್ತೆ, ನಮಗೆ ಮಾನ ಮುಚ್ಚಿಕೊಳ್ಳುವ ಪಾಠವನ್ನು ಹೇಳಿಕೊಟ್ಟ ಭಾರತಕ್ಕೆ ಶತಶತ ನಮನ ಅಂತ ಈಗಲೂ ನೆನಪಿಸಿಕೊಳ್ತಾರೆ. ಜಗತ್ತಿನ ಅತ್ಯಂತ ದೊಡ್ಡ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಅದು ಮಥುರಾದಲ್ಲಲ್ಲ, ಅದು ಅಯೋಧ್ಯೆಯಲ್ಲಲ್ಲ, ತುಮಕೂರಿನಲ್ಲೂ ಅಲ್ಲ, ಜಗತ್ತಿನ ಅತ್ಯಂತ ದೊಡ್ಡ ದೇವಸ್ಥಾನ ಅಂಕೋರ್ ವಾಟ್ ಇರೋದು ಅಲ್ಲೇ. ಅಲ್ಲಿನ ಇತ್ತೀಚಿನ ರೂಲ್ ಏನ್ ಗೊತ್ತಾ? ಒಂದು ಬಹುಶಃ 8-10 ವರ್ಷಗಳ ಹಿಂದೆ, ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು, ರೂಲ್ ಏನಿತ್ತು ಅಂತಂದ್ರೆ ಕಾಂಬೋಡಿಯಾದಲ್ಲಿ ಭೂಮಿಯನ್ನ ಅಗಿಬಾರದು ಅಂತ. ಯಾಕೆ ಅಗಿಬಾರದು ಅಂತಂದ್ರೆ ಅಗಿದ್ರೆ ಎಲ್ಲ ಕೆಳಗೆ ದೇವಸ್ಥಾನ ಸಿಗುತ್ತೆ ಅಂತ. ದೇವಸ್ಥಾನ ಸಿಕ್ಕಿದ್ಮೇಲೆ ಅದು ಮಾನ್ಯುಮೆಂಟ್ ಆಗುತ್ತೆ, ಮಾನ್ಯುಮೆಂಟ್ ಆದ್ಮೇಲೆ ಇನ್ನೇನು ಕೆಲಸ ಮಾಡ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ಅಗಿಬಾರದು. ಅಗಿದೆ ಏನ್ ಕೆಲಸ ಮಾಡಬೇಕು ಅಂತ ಕಾಂಬೋಡಿಯಾದಲ್ಲಿ ಅಗತ್ಯಕ್ಕೆ ವಿರೋಧ ಇರುವಂತ ಕಾನೂನು ತರಬೇಕಾದ ಪರಿಸ್ಥಿತಿ ಬಂದಿತ್ತು. ಹೀಗೆ ವಿಸ್ತಾರಗೊಂಡಿತ್ತು ಭಾರತ. ಇಂಡೋನೇಷ್ಯಾ, ಮಲೇಷ್ಯಾ, ಜಾವಾ, ಬಾಲಿ, ಸುಮಾತ್ರಾ, ಎಷ್ಟು ದೂರದವರೆಗೂ. ಜಪಾನ್ನಲ್ಲಿ ಈಗಲೂ ಕೂಡ ಜಪಾನ್ನಲ್ಲಿ ಒಬ್ಬ ವ್ಯಕ್ತಿಯನ್ನ ಪೂಜೆ ಮಾಡ್ತಾರೆ, ವಿಶೇಷವಾಗಿ ಆರಾಧಿಸ್ತಾರೆ. ಬರಮನ್ ಭಾರದ್ವಾಜ್ ಅಂತ ಹೆಸರು ಆತನ. ಯಾರಿ ಬರಮನ್ ಭಾರದ್ವಾಜ್ ಅಂತ ಹುಡುಕಾಟ ನಡೆಸಿದ ಮೇಲೆ ಗೊತ್ತಾಯ್ತು, ಬ್ರಾಹ್ಮಣ ಭಾರದ್ವಾಜ, ಋಷಿ ಭಾರದ್ವಾಜನನ್ನ ಬ್ರಾಹ್ಮಣ ಭಾರದ್ವಾಜ ಅಂತ ಅವ್ರು ಕರೆದು ಇವತ್ತಿಗೂ ಕೂಡ ಜಪಾನಿಗೆ ಪಾಠವನ್ನು ಹೇಳಿಕೊಟ್ಟ ಶ್ರೇಷ್ಠ ಸಂತ ಆತ ಅಂತ ಭಾರದ್ವಾಜನನ್ನೇ ಗೌರವಿಸ್ತಾರೆ. ಇವತ್ತಿಗೂ ಆ ಗೌರವ ಜಪಾನಿಗೆ. ಮಿತ್ರರೇ, ಚೀನಾ ನಮ್ಮ ವಿರೋಧಕ್ಕೆ ಇಷ್ಟು ನಿಂತ್ಕೊಳ್ಳುತ್ತಲ್ಲ. ಚೀನಾದ ಹ್ಯೂಯೆನ್ಸಾಂಗ್ ಈ ದೇಶಕ್ಕೆ ಬಂದಿದ್ದ, ಭಾಯಾನ್ ಈ ದೇಶಕ್ಕೆ ಬಂದಿದ್ದ, ಎಲ್ಲ ಬಿಡಿ, ಯಾವ ಮಾವೋತ್ಸೆ ತುಂಗ ಭಾರತವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಅಂತಿದ್ನೋ ಆ ಮಾವೋತ್ಸೆ ತುಂಗ ತನ್ನ ಪುಸ್ತಕದಲ್ಲಿ ಬರೀತಾನೆ. ನನಗೆ ಆಶ್ಚರ್ಯ, ನನ್ನ ದೇಶದ ಜನಕ್ಕೆ ಅಂದ್ರೆ ಚೀನಾದ ಜನಕ್ಕೆ ನಿನ್ನ ಜೀವನದ ಗುರಿ ಏನು ಅಂತ ಕೇಳಿದ್ರೆ ಆ ಚೀನಾದ ಜನತೆ ಹೇಳ್ತಾರಂತೆ, ಒಂದು ಸಲ ಬುದ್ಧ ಹುಟ್ಟಿದ ಭಾರತವನ್ನ ನೋಡಬೇಕು ಅನ್ನೋದೇ ನಮ್ಮ ಜೀವನದ ಗುರಿ ಅಂತ ಚೀನಾ ಜನ ಹೇಳ್ತಾರೆ. ಯಾವ ಮಾವೋತ್ಸೆ ತುಂಗ ಭಾರತದ ಕುರಿತಂತೆ ರಕ್ತ ಕಾರುವ ಮಾತುಗಳನ್ನು ಆಡ್ತಾನೋ ಅದೇ ಮಾವೋತ್ಸೆ ತುಂಗ ಆಳ್ತಾ ಇದ್ದ ಜನ ಈ ಮಾತುಗಳನ್ನು ಹೇಳ್ತಿದ್ರಲ್ಲ.
ನಿಮ್ ಜಗತ್ತಿನ ಯಾವ ರಾಷ್ಟ್ರಗಳಿಗಾದರೂ ಹೋಗಿ ಅಲ್ಲಿ ಭಾರತದ ಕುರುಹು ಅಥವಾ ಭಾರತದ ಪ್ರೇಮ ಇಲ್ಲದೆ ಇರೋದು ಸಾಧ್ಯವೇ ಇಲ್ಲ. ಬಿಲೀವ್ ಮೀ, ನಾನು ಬಹಳ ಹಿಂದಿನ ಕತೆ ಹೇಳಲ್ಲ, ಬಹುಶಃ ಒಂದೆರಡು ವರ್ಷಗಳ ಹಿಂದೆ ಟಿ ಎಸ್ ನಾಗಾಭರಣ ಅಲ್ಲಮ್ಮ ಪ್ರಭು ಅಂತ ಹೇಳಿ ಒಂದು ಸಿನಿಮಾ ಮಾಡ್ತಿದ್ದು. ಆ ಸಿನಿಮಾಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಂತ ಬಾಪು ಅವ್ರನ್ನ ನಾನೆಲ್ಲೋ ಒಂಥರ ಹೀಗೆ ಮಾತಾಡಿಸ್ತಾ ಹೋಗ್ಬೇಕಾದ್ರೆ ಬಾಪು ಹೇಳಿದ್ರು, ಚಕ್ರವರ್ತಿ ಮುಂದಿನ ತಿಂಗಳು ಒಂದು 15 ದಿನ ನಂದಿರಲ್ಲ, ಹರಿದ್ವಾರಕ್ಕೆ ಹೋಗ್ತಿದ್ದೀನಿ, ಋಷಿಕೇಶಕ್ಕೆ ಹೋಗ್ತಿದ್ದೀನಿ ಅಂತ. ಐ ಸೆಡ್ ವಂಡರ್ಫುಲ್, ಪ್ರತಿ ವರ್ಷಕ್ಕೊಂದ್ಸಲ ಹೋಗ್ತೀರಾ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ಇಲ್ಲ 3 ತಿಂಗಳಿಗೊಂದ್ಸಲ, ಕೆಲವೊಮ್ಮೆ 6 ತಿಂಗಳಿಗೊಂದ್ಸಲ ನಾನು ಋಷಿಕೇಶಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ವಂಡರ್ಫುಲ್, ಯಾತಕ್ಕೆ ಹೋಗ್ತೀರಿ ಋಷಿಕೇಶಕ್ಕೆ? ಐ ಸೆಡ್ ಯಾತಕ್ಕೂ ಇಲ್ಲ, ಜರ್ಮನಿಯಿಂದ ಒಂದಷ್ಟು ಜನ ಬರ್ತಾರೆ, ನನ್ನ ಕರ್ಕೊಂಡು ಹೋಗ್ತಾರೆ, ಋಷಿಕೇಶದಲ್ಲಿರುವಂತ ಗುಫಾದಲ್ಲಿ ನನ್ನ ಕೂರಿಸ್ಕೊಳ್ತಾರೆ, ನಾನು ಕೊಳಲು ತಗೊಂಡು ಅವರು ಹೇಳಿದ ರಾಗವನ್ನ ದಿನ ಇಡೀ ನುಡಿಸ್ತಾ ಇದ್ರು. ಅವರು ಆ ಋಷಿಕೇಶದ ಗುಹೆಯಲ್ಲಿ ಕೂತು ತಮ್ಮಳು ತಾವು ಮಗ್ನರಾಗ್ಬಿಡ್ತಾರೆ, ನನಗೂ ಆನಂದ, ಯಾವುದೋ ಒಂದು ರಾಗವನ್ನ, ಭಾರತೀಯ ರಾಗವನ್ನ ವಿದೇಶಿಯರು ಹಿಂಗೆ ಕೇಳ್ತಾರಲ್ಲ ಅಂತ ನಾನು ಅರ್ಧ ದಿನ ಮುಕ್ಕಾಲ್ ದಿನ ಕಳೆದಿದ್ದೆ ಗೊತ್ತಾಗದಂತೆ ನುಡಿಸ್ತಾ ಇರ್ತೀನಿ. ನನ್ ಕಿವಿ ನೆಟ್ಟಗಾಯ್ತು, ಯಾಕೆ ಹಂಗ ಮಾಡ್ತಾರ ಅವರು? ಅವರಂದ್ರು, ಚಕ್ರವರ್ತಿಯವರು ನಿಮ್ಗೆ ಹೆಂಗಿತ್ತು, ನನಗೂ ಅದೇ ಪ್ರಶ್ನೆ ಇತ್ತು. ಅವರನ್ನು ಕೇಳಿದ್ರೆ ಯಾಕೆ ಹಿಂಗೆ ಮಾಡ್ತೀರಾ ನೀವು? ಅದಕ್ಕೆ ಆ ಜರ್ಮನಿಯವ್ರು ಹೇಳಿದ್ರಂತೆ, ಏನೂ ಇಲ್ಲ, ನಮ್ಮ ದೇಶದಲ್ಲಿ ಇದೇ ತರ ಧ್ಯಾನಕ್ಕೆ ಅಂತ ಕೂತ್ರೆ ಈ ಎತ್ತರಕ್ಕೆ ನಮ್ಗೆ ಏರ್ಲಿಕ್ಕೆ ಆಗಲ್ಲ, ಆದ್ರೆ ಭಾರತದಲ್ಲಿ ಏನೋ ವೈಬ್ರೇಷನ್ಸ್ ಇದೆ, ನಾವು ಪ್ರತಿ ಬಾರಿ ಇಲ್ಲಿಗೆ ಬಂದಾಗಲೂ ನಾವು ಕೂತ್ಕೊಂಡು ಏರಿದ ಎತ್ತರವನ್ನ ಗುರುತಿಸ್ತಾ ಈ ವೈಬ್ರೇಷನ್ ಹೇಗೆ ಉಂಟಾಗಿದೆ ಅನ್ನೋದನ್ನ ಅಧ್ಯಯನ ಮಾಡ್ತಿದ್ದೀವಿ. ಬಾಪು ಹೇಳಿದ್ರಂತೆ, ಇನ್ನೊಂದಷ್ಟು ವರ್ಷಗಳು ಕಳೀಲಿ, ನಾವು ಜರ್ಮನಿಯೊಳಗೆ ಒಂದು ಭಾರತವನ್ನ ಸೃಷ್ಟಿ ಮಾಡ್ತೀವಿ ನೋಡ್ತಾ ಇರಿ ಅಂತ ಅವ್ರು ಹೇಳಿದ್ರಂತೆ. ನಿಮ್ ಚಪ್ಪಾಳೆ ಹೊಡೆದ್ರಲ್ಲ, ನನ್ ಬಹಳ ಹೊಟ್ಟೆ ಉರಿ ಆಗ್ಬಿಡ್ತು. ಜರ್ಮನಿಯೊಳಗೆ ಭಾರತ ಸೃಷ್ಟಿ ಮಾಡಿದರೆ ಭಾರತದ ಕತೆ ನಂಗೆ ಭಯ ಆಯ್ತು. ನಾವು ಶಾಸ್ತ್ರೀಯ ಸಂಗೀತ ಕೇಳೋ ಮಟ್ಟದಲ್ಲಿ ಇಲ್ಲ ನಾವು. ಜರ್ಮನಿಯವರಷ್ಟರ ಮಟ್ಟಿಗೆ ಯಾವುದೋ ಒಂದು ರಾಗವನ್ನ ಅರ್ಧ ದಿನ ಮಾಡಿದ್ರೆ ಹೋಗಪ್ಪ ಟಿವಿ ಸೀರಿಯಲ್ ಶುರುವಾಯ್ತು ಅಂತ ಹೇಳೋ ಕಾಲಕ್ಕೆ ನಾವು ಅಷ್ಟು ಎತ್ತರಕ್ಕಿದ್ದೀವ ಅನ್ನೋದು ದೊಡ್ಡ ಪ್ರಶ್ನೆ. ನಮ್ಮ ಎತ್ತರ ಹೇಗಿದೆ ಅನ್ನೋದು ಅನ್ಇಮ್ಯಾಜಿನಬಲ್. ಸ್ವಾಮಿ ವಿವೇಕಾನಂದರು ಅಮೆರಿಕ ಯುರೋಪ್ ನಲ್ಲಿ ಮಾತನಾಡ್ಕೊಂಡು ಬರ್ತಾರಲ್ಲ, ಅಮೆರಿಕ ಯುರೋಪ್ ನಲ್ಲಿ ಸ್ವಾಮೀಜಿ ಮಾಡಿರೋ ಭಾಷಣ ನೀವು ಓದ್ಬೇಕು, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ, ಧರ್ಮದಲ್ಲಿ ವಿಜ್ಞಾನ, ಏನು ಅದ್ಭುತವಾದ ಟಾಪಿಕ್ಸ್. ಭಾರತದಲ್ಲಿ ಬಂದು ಅಯೋಗ್ಯರ ಮಲಗಿದ್ದೀರಾ ಹೇಳಿ ಹೇಳಿ ಎಂದ್ರು ಸ್ವಾಮೀಜಿ. ಅಲ್ಲೆಲ್ಲ ದೊಡ್ಡ ದೊಡ್ಡ ಮಾತಾಡಿದ್ರು, ಇಲ್ಲಿ ಬಂದು ನಮ್ಮನ್ನು ಚೆನ್ನಾಗಿ ಬೈದ್ರು. ಯಾರೋ ಒಬ್ರು ಕೇಳಿದ್ರು, ಸ್ವಾಮಿ ಯುರೋಪ್ ಅಮೆರಿಕಾದಲ್ಲಿ ಅಷ್ಟೆಲ್ಲ ಒಳ್ಳೆ ಮಾತಾಡಿ, ಇಲ್ಲಿ ಬಂದು ಬರೀ ನಮ್ಮನ್ನು ಬೈತಿದ್ದಿರಲ್ಲ, ಯಾಕೆ ಸ್ವಾಮೀಜಿ ಅಂತ. ಸ್ವಾಮೀಜಿ ಏನಂದ್ರು ಗೊತ್ತಾ, ನಾನು ಯುರೋಪ್ ಅಮೆರಿಕಾದಲ್ಲಿ ಸಮಾಧಿಗೆ ಹೋಗೋದು ಹೇಗೆ ಅಂತ ತಿಳಿಸ್ಕೊಡ್ಲಿಕ್ಕೆ ನಾನು ವೇದಿಕೆ ಮೇಲೆ ಹೋಗಿ ಸಮಾಧಿಗೆ ಹೋಗೋದನ್ನ ಪ್ರಾಕ್ಟೀಸ್ ಮಾಡಿಸಿದ್ರೆ ಕೆಲವರಾದ್ರೂ ಸಮಾಧಿಗೆ ಹೋಗ್ತಾರೆ, ಆದ್ರೆ ಇಲ್ಲೇನಾದ್ರೂ ಸಮಾಧಿಗೆ ಹೋಗೋದು ಹೆಂಗೆ ಅಂತ ಹೇಳ್ಕೊಟ್ರೆ ನಾನು ಸಮಾಧಿಗೆ ಹೋಗಿರ್ತೀನಿ, ಎದುರಿಗಿರೋರು ಮಲ್ಕೊಂಡಿರ್ತಾರೆ. ಅಂದ್ರೆ ನಾವು ಯಾವ ಮಟ್ಟಕ್ಕಿದ್ದೀವಿ ಅಂತ, ನಾವು ಎಷ್ಟು ಕೆಳಕ್ಕಿಳಿದಿದ್ದೀವಿ ಅಂತಂದ್ರೆ ಈ ಕೆಳಕ್ಕಿಳಿದಿದ್ದು ಸುಮ್ಮನೆ ಅಲ್ಲ, ಒಂದೆರಡು ವರ್ಷಗಳ ಕಾರಣ ಅಲ್ಲ, ಅಥವಾ ಇದರಲ್ಲಿ ತಪ್ಪು ನಮ್ಮದೊಬ್ಬರದೇ ಇಲ್ಲ. ನಾವು ಯಾವತ್ತಾದ್ರೂ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿ, ನನ್ನ ತಾತನಿಗಿದ್ದಷ್ಟು ಬೌದ್ಧಿಕ ಸಾಮರ್ಥ್ಯ, ನನ್ನ ತಾತನಿಗಿದ್ದಷ್ಟು ಕ್ರಿಯಾಶೀಲತೆ ನನಗಿಲ್ಲ. ನಾನು ತುಂಬಾ ಬುದ್ಧಿವಂತ ಇರ್ಬೋದು, ಏನ್ ಪ್ರಶ್ನೆ ಕೇಳಿದ್ರು ಹಿಂಗ್ ತೆಗೆದು ಗೂಗಲ್ ಅಲ್ಲಿ ನೋಡಿ ಉತ್ತರ ಹೇಳ್ಬೋದು. ನಾನು ಎಲ್ಲಿಗೆ ಹೋಗಬೇಕು ಅಂತಂದ್ರು ನಾನು ಎಷ್ಟು ವೀಕ್ ಆಗಿದ್ದೀನಿ ಗೊತ್ತೇನು? ಥ್ಯಾಂಕ್ ಗಾಡ್ ಇಂಡಿಯನ್ಸ್ ಫಾರ್ ಬೆಟರ್. ನೀವು ಜಗತ್ತಿನ ಅನೇಕ ರಾಷ್ಟ್ರ, ನಾನು ಸಿಂಗಾಪುರಕ್ಕೆ ಹೋದಾಗ ಕನ್ನಡಿಗರೇ ಕೆಲವರು ಇದ್ದಾರೆ, ಸಿಂಗಾಪುರಕ್ಕೆ ಹೋದಾಗ ತನ್ನ ಆಫೀಸಿಗೆ ಹೋಗಬೇಕಾದ್ರೆ ಅವನ್ ಏನ್ ಮಾಡ್ತಾನೆ ಗೊತ್ತಾ, ಗೂಗಲ್ ಮ್ಯಾಪ್ ಆನ್ ಮಾಡಿ ಆಫೀಸ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಇಟ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಡೈಲಿ ಹೋಗೋದಲ್ಲ ಮರೆ, ಮತ್ತೆ ಯಾಕೆ ಅದನ್ನ ಜೋಡಿಸ್ತೀಯಾ? ಇಲ್ಲ ನಮ್ ರೂಢಿ ಆಗ್ಬಿಟ್ಟಿದ್ದೆ ಮ್ಯಾಪ್ ಹಾಕಿ ಹಾಕಿ ಅಂತ, ಇಲ್ಲಿ ಹೋದ್ರೆ ನಮ್ ದಾರಿ ತಪ್ಪೋಗ್ಬಿಡುತ್ತೆ ಅಂತ. ಡೈಲಿ ಹೋಗೋ ಜಾಗಕ್ಕೂ ಅವನಿಗೆ ಗೂಗಲ್ ಮ್ಯಾಪ್ ಬೇಕು. ನನ್ನ ತಂದೆ ಈಗ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ, ಕನಿಷ್ಠ ಪಕ್ಷ 200 ಟೆಲಿಫೋನ್ ನಂಬರ್ ಗಳನ್ನ ಬಾಯಲ್ಲಿ ಹೇಳು. ನನ್ನ ತಾತ ಫೋನ್ ಹೊಸದಾಗಿ ಬಂದಿತ್ತು, ಆದ್ರೆ ಯಾರ ಫೋನ್ ನಂಬರ್ ಕೇಳಿದ್ರು ಟೆಲಿಫೋನ್ ಬುಕ್ ನೋಡ್ತಿರ್ಲಿಲ್ಲ, ಹಾಗೆ ಹೇಳು. ಆದ್ರೆ ಇವತ್ತು ನನ್ನ ಸ್ಥಿತಿ ಹೇಗಾಗಿದೆ ಗೊತ್ತಾ, ಕೈಗೊಂದು ಮೊಬೈಲ್ ಕೊಟ್ರೆ ಯಾರ ನಂಬರ್ ಹೇಳಿದ್ರು ಹಾಗೆ ಕೆಳಗೆ ನೋಡುವಂತ ಮಟ್ಟಕ್ಕೆ ಹೋಗಿದ್ದೀನಿ. ಯಾಕೆಂದ್ರೆ ನೆನಪಿಟ್ಟುಕೊಳ್ಬೇಕಾಗಿರುವಂತ ಡೆವಲಪ್ಮೆಂಟ್, ಈ ಬೌದ್ಧಿಕ ಶಕ್ತಿಯನ್ನ ನಾವು ತಯಾರೇ ಮಾಡ್ತಿಲ್ಲ. ಎಲ್ಲ ಕೈಗೆ ಸಿಗುತ್ತಲ್ಲ, ಯಾಕೆ ಒದ್ದಾಡಬೇಕು? ನಾನು ಗೊತ್ತಿಲ್ಲ, ಎಷ್ಟು ಜನ ತಮ್ಮ ಮಕ್ಕಳಿಗೆ ನಾನು ಭಗವದ್ಗೀತೆಯ ಅಷ್ಟು ಶ್ಲೋಕಗಳನ್ನ ನನ್ನ ಮಗುವಿಗೆ ಬೈಹಾರ್ಟ್ ಮಾಡಿಸ್ತೀನಿ ಅಂತ ಹೇಳುವ ಪ್ರಯತ್ನ ಮಾಡ್ತೀವಿ ಅಂತ ಗೊತ್ತಿಲ್ಲ. ಯಾಕೆ ಮಾಡಿಸ್ಬೇಕು ಮಕ್ಕಳಿಗೆ ಭಗವದ್ಗೀತೆ ಬೈಹಾರ್ಟು? ಯಾಕೆ ಮಾಡಿಸ್ಬೇಕು ಅಂತಂದ್ರೆ ಈಗ ಆ ಮಗುವಿಗೆ ಅದರ ಅರ್ಥ ಖಂಡಿತವಾಗಿಯೂ ಗೊತ್ತಾಗಲ್ಲ, ಆದ್ರೆ ಅದಕ್ಕೆ ಅರ್ಥ ಗೊತ್ತಾಗುವ ಮಟ್ಟಿಗೆ ಬರುತ್ತಲ್ಲ ಆಗ ತನಗೆ ಯಾವ ಸಮಸ್ಯೆ
ಸಮಸ್ಯೆ ಬಂದರೂ ಕೂಡ ಆ ಸಮಸ್ಯೆಗೆ ಭಗವದ್ಗೀತೆಯ ಒಂದು ಶ್ಲೋಕ ಮೇಲೆದ್ದು ನಿಂತು ಹೇಳುತ್ತೆ, ಈ ಸಮಸ್ಯೆಗೆ ಪರಿಹಾರ ನಾನು ಕಣಪ, ಇನ್ನೆಲ್ಲೆಲ್ಲ ಹುಡುಕಬೇಡ, ನಾನು ಸಮಸ್ಯೆಗೆ ಪರಿಹಾರವಾಗಿದ್ದೀನಿ ಅಂತ. ಎಷ್ಟು ಚೆನ್ನಾಗಿದೆ, ನಾವೆಲ್ಲವನ್ನೂ ಕಳ್ಕೊಂಡಿದ್ದೀವಿ. ಈ ಕಳ್ಕೊಳ್ಳಿಕ್ಕೆ ಕಾರಣ ಬರೀ ಈ 20 ವರ್ಷವ, ಈ 30 ವರ್ಷವ, ಈ 50 ವರ್ಷವ ಖಂಡಿತ ಅಲ್ಲ. ಅತ್ಯಂತ ಸಿರಿವಂತವಾಗಿದ್ದ, ಭೌತಿಕವಾಗಿಯೂ ಶ್ರೀಮಂತವಾಗಿದ್ದ, ಭೌತಿಕ ಸಂಪತ್ತಿನಿಂದಲೂ ಸಿರಿವಂತವಾಗಿದ್ದ ಭಾರತಕ್ಕೆ ಎರಡು ತರದ ಜನ ಬಂದರು. ಒಬ್ರು ಇಲ್ಲಿನ ಭೌತಿಕ ಸಂಪತ್ತನ್ನು ಸೂರೆಗೊಳ್ಳಬೇಕು ಅಂತ, ಮತ್ತೊಬ್ರು ಭೌತಿಕ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಬೇಕು. ಯಾರು ಭೌತಿಕ ಸಂಪತ್ತು ಬೇಕು ಅಂತ ಬಂದ್ರೋ ಅವ್ರು ಭಾರತಕ್ಕೆ ಬಂದು ನತಮಸ್ತಕರಾದ್ರೂ ಈ ದೇಶ ಬಿಟ್ಟು ಹೋಗ್ಲಿಲ್ಲ ಅನೇಕ. ಆದ್ರೆ ಯಾರು ಭೌತಿಕ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಬಂದ್ರೋ ಅವ್ರು ಸೈನ್ಯ ತೆಗೆದುಕೊಂಡು ಈ ದೇಶದ ಮೇಲೆ ದಾಳಿ ಮಾಡಿದ್ರು. ಅದ್ರಲ್ಲಿ ಗ್ರೀಕರ ಅಲೆಕ್ಸಾಂಡರ್ ನಿಂದ ಶುರುವಾಗಿ ತೀರಾ ಮೊನ್ನೆವರೆಗೂ ಏನ್ ನಮ್ಗೆ ಪಾಕಿಸ್ತಾನ ಕಾರ್ಗಿಲ್ ನಲ್ಲಿ ದಾಳಿ ಮಾಡಿತ್ತೋ ಅಲ್ಲಿವರೆಗೂ ಒಂದಾದ್ರೆ ಒಂದು ಆಕ್ರಮಣಗಳನ್ನ ಈ ದೇಶ ಎದುರಿಸಿಕೊಂಡು ಬಂದಿದೆ. ಆಕ್ರಮಣಕಾರಿಗಳು ಬರೀ ಸೈನ್ಯ ತಗೊಂಡು ಈ ದೇಶದ ಸೈನಿಕರ ಮೇಲೆ ಹೋರಾಟ ಮಾಡಿ ಹೋಗ್ತಾರೆ ಅಂತ ತಿಳ್ಕೊಳ್ಬೇಡಿ. ಆಕ್ರಮಣಕಾರಿಗಳು ತಮ್ಮ ಕಲ್ಚರ್ ಅನ್ನ ಜೊತೆ ತಗೊಂಡು ಬರ್ತಾರೆ. ಈ ದೇಶದ ಕಲ್ಚರ್ ಹೇಗಿತ್ತು ಗೊತ್ತೇ? ಯಾರಾದ್ರೂ ಆಕ್ರಮಣಕ್ಕೆ ಅಂತ ಬಂದ್ರೆ ನೀನ್ ಆಕ್ರಮಣ ಮಾಡಬೇಡಪ್ಪ, ನಿನ್ಗೇನ್ ಬೇಕು ಹೇಳು, ತಗೊಂಡು ಹೋಗು, ಬೇಕಾದಷ್ಟು ಕೊಟ್ಟಿದ್ದಾನೆ ಭಗವಂತ ನನಗೆ, ಇದಕ್ಕೋಸ್ಕರ ಯಾಕೆ ಕಿತ್ತಾಡ್ತೀಯ? ಕರೆಕ್ಟು, ನಂಗೆ ಗೊತ್ತಿಲ್ಲ ಎಷ್ಟು ಜನ ನೀವು ಈ ಪುಣ್ಯವನ್ನ ಫೀಲ್ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ನೀವು ತುಮಕೂರಲ್ಲಿ ಹುಟ್ಟಿದ್ದೀರಲ್ಲ, ಭಗವಂತನ ಸಾಫ್ಟ್ವೇರ್ ಸ್ವಲ್ಪ ಏನಾದರೂ ಚೇಂಜ್ ಆಗಿ, ಸ್ವಲ್ಪ ಏನಾದರೂ ಏರುಪೇರಾಗಿ ಭಗವಂತನ ಸಾಫ್ಟ್ವೇರು ಇಲ್ಲಿದ್ದ ಒಂದು 3,000-4,000 ಕಿಲೋಮೀಟರ್ ಆಚೆ ಲಾಹೋರ್ನಲ್ಲೋ ಕರಾಚಿಯಲ್ಲೋ ನಿಮ್ಮನ್ನ ಹಾಕ್ಬಿಟ್ಟಿದ್ದಿದ್ರೆ ಯಾರೋ ಹೋಗೋ ಬಂದ್ರು ಯಾರು ಆಯ್ತು, ಇನ್ನೊಂದು 600 ಕಿಲೋಮೀಟರ್ ಆಚೆ ಹಾಕಿ ಅಫ್ಘಾನಿಸ್ತಾನ್ ತಳ್ಬಿಟ್ಟಿದ್ರೆ ಇರಾನು ಇರಾಕ್ ಹೆಂಗಿದೆ, ಈ ಕಡೆ ಬಾಂಗ್ಲಾದೇಶಕ್ಕೆ ತಳ್ಳಿದ್ರೆ ಆ ಕಡೆ ಇಂಡೋನೇಷ್ಯಾಕ್ಕೆ ನೋಡಿ ಹೆಂಗಿದೆ ಮಗ, ಆಗದೇ ಇಲ್ಲಪ್ಪ ನಮ್ಮ ಹತ್ರ ಸಾಧ್ಯನೇ ಇಲ್ಲ ಅಂತ. ಸ್ವಲ್ಪ ಸಾಫ್ಟ್ವೇರ್ ಮಿಸ್ ಆಗಿ 5,000 ಕಿಲೋಮೀಟರ್ ಚೇಂಜ್ ಆಗಿದ್ರೆ ಹಿಂಗ ಆಗ್ಬಿಡ್ತಿತ್ತು ನಮ್ ಕತೆ. ನಾವು ಎಂತ ಪುಣ್ಯ ಮಾಡಿ ನಾನು ಹುಟ್ಟಿರ್ಬೇಕು, ಈ ದೇಶದ ಕಲ್ಚರ್ ಎಂತದ್ದಿರ್ಬೇಕು, ಈ ದೇಶದ ಸಿರಿವಂತಿಕೆ. ಯಾವ ಸಿರಿವಂತಿಕೆ ನಾನು ಮಾತಾಡುದು, ಹೃದಯದ ಸಿರಿವಂತಿಕೆ ಅಂತದ್ದು. ಎಂತ ಸಿರಿವಂತಿಕೆ ಅಂತಂದ್ರೆ ಯಾರಾದ್ರೂ ಬಂದ್ರೆ ಕದಿ ಬೇಡ ಕಣಯ್ಯ ನಾನೇ ಕೊಡ್ತೀನಿ ಅಂತ ಹೇಳುವಂತ ಸಿರಿವಂತಿಕೆ. ನೀವು ಪಕ್ಕ ಅರಬ್ ಕಂಟ್ರೀಸ್ ನೋಡಿ, ನಾನು ಹೋಗಿದ್ದೀನಿ ಅರಬ್ ಕಂಟ್ರೀಸ್ಗೆ, ಸಿರಿವಂತಿಕೆ ಇದೆ ಸಿಕ್ಕಾಪಟ್ಟೆ. ಯಾಕೆ ಸಿರಿವಂತಿಕೆ ಇದೆ ಅಂತಂದ್ರೆ ಅಲ್ಲಿ ಪೆಟ್ರೋಲ್ ಸಿಗುತ್ತೆ ಅಂತ. ಅಲ್ಲಿನ ಪೆಟ್ರೋಲ್ ನಾನು ಹೋದಾಗ ಮೊದಲನೇ ಬಾರಿಗೆ ಅರಬ್ ಕಂಟ್ರೀಸ್ಗೆ ಗಲ್ಫ್ ಕಂಟ್ರೀಸ್ಗೆ ಹೋದಾಗ ಅಲ್ಲಂಗೆ ಹೇಳಿದ್ರು ಚಕ್ರವರ್ತಿ ಅವರು, ಈ ಪೆಟ್ರೋಲ್ ಎಷ್ಟು ರೂಪಾಯಿ ಗೊತ್ತಾ? 18 ರೂಪಾಯಿ ಅಂತಂದ್ರು. ನಾನು ವಾ, 18 ರೂಪಾಯಿ ಪೆಟ್ರೋಲ್, ಛೇ ನಾನು ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗಿದೆ, ನನ್ನ ಕಾರಿಗೆ ಇಲ್ಲಿಂದನೇ ತಗೊಂಡೋಗ್ಬಿಡ್ತಿದ್ದೆ ಅಂತ ಹಿಂಗೆಲ್ಲ ಅನ್ಸುತ್ತಲ್ಲ ಸಾರ್. ಆಮೇಲೆ ಅವನು ಒಂದು ಹೋಟ್ಲಿಗೆ ಕರ್ಕೊಂಡೋಗ, ಆ ಹೋಟ್ಲಲ್ಲಿ ನೀರು ಕೊಡ್ಲಿಲ್ಲ. ನಾನು ಕೇಳಿದ್ರೆ ನೀರು ಕೇಳು ಅಂತ, ಅವನಂದ ನೀರು ಮನೆಗೆ ಹೋಗಿ ಕುಡಿಯೋಣ. ನಾನು ಕೇಳಿದ್ರೆ ಯಾಕೆ, ಇಲ್ಲಿ ನೀರಿಗೆ 68 ರೂಪಾಯಿ. ನಾನಂದ್ರೆ ಪೆಟ್ರೋಲ್ ಇಲ್ಲದೆ ಹೋದ್ರೆ ಹಾಳಾಗಲ್ಲಪ್ಪ, ನನ್ನ ದೇಶದಲ್ಲಿ ನೀರು ತುಂಬಾ ಇದೆಯಲ್ಲ, ಆ ಯೋಗ್ಯತೆ ನಿಮ್ಗಿಲ್ವಲ್ಲ, ಅಷ್ಟು ಪುಣ್ಯ ಬಂದ್ರು ನಾವು ಅಂತ. ಎಷ್ಟು ಚೆನ್ನಾಗಿದೆ ರೀ, ಭಗವಂತ ಏನ್ ಕಡಿಮೆ ಮಾಡಿದ ನಮ್ಗೆ, ನೀರು ಎಷ್ಟು ಕೊಟ್ಟ ನಮಗೆ ಅಂತಂದ್ರೆ, ನಾವು ಹಾಳು ಮಾಡ್ಕೊಂಡಿರ್ಬೋದು ಆದ್ರೆ ಭಗವಂತ ಮೋಸ ಮಾಡಲಿಲ್ಲ. ಎಷ್ಟು ಗುಡ್ಡ ಬೆಟ್ಟಗಳನ್ನು ಕೊಟ್ಟ, ಕಣ್ಣೆತ್ತಿದ್ರೆ ತುದಿ ಕಾಣಲಿಕ್ಕೆ ಆಗದಷ್ಟು ಎತ್ತರದ ಹಿಮಾಲಯವನ್ನು ನಮಗಿಟ್ಟ. ಕೆಳಗೆ ಬಗ್ಗೆ ನೋಡಿದ್ರೆ 3 ಸಾಗರಗಳು ತಾಯಿ ಭಾರತೀಯ ಪದತಲವನ್ನು ತೊಳೆಯಲಿ ಅಂತ ಬಿಟ್ಟ. ಏನ್ ಚೆನ್ನಾಗಿದೆ ಭಗವಂತ ನಮ್ಮ ಮಾಡಿದ್ದು. ಭಗವಂತ ಎಷ್ಟು ಸುಂದರವಾದ ಭಾರತವನ್ನು ನಿರ್ಮಿಸಿ ಕೊಟ್ಟ ಅಂತಂದ್ರೆ, ಯಾವ ರಾಜ್ಯದಲ್ಲೂ ನದಿಗಳಿಗೆ ಕೊರತೆ ಇಲ್ಲ. ಪಂಜಾಬ್ ಅನ್ನೋ ಹೆಸರೇ 5 ನದಿಗಳ ಕಾರಣದಿಂದಾಗಿ ಬಂದಿದ್ದು, ಆ ಕಡೆ ಕಾಶ್ಮೀರ ನದಿಗಳಿಂದ ತುಂಬಿದೆ. ನೀವು ಇಡೀ ಈಶಾನ್ಯ ಭಾಗಕ್ಕೆ ಹೋದ್ರೆ ಏನು ಶ್ರೀಮಂತಿಕೆಯಿಂದ ತುಂಬಿರುವಂತಹ ಬೆಟ್ಟ ಗುಡ್ಡಗಳು, ವಾ, ಎಲ್ಲಿ ಕೊರತೆ ಇದೆ ಭಾರತಕ್ಕೆ? ಭಾರತ ತನ್ನೊಳಗೆ ತಾನು ಒಂದು ಜಗತ್ತಾಗಿ ನಿರ್ಮಾಣ ಮಾಡಿಟ್ಟಲ್ಲ ಭಗವಂತ. ಪುಣ್ಯ ಮಾಡಿದ್ರಿಂದ ಇಲ್ಲಿ ಹುಟ್ಟಿದ್ದೀವಿ. ಈ ಜನ್ಮದಲ್ಲಿ ಸ್ವಲ್ಪ ಪಾಪ ಮಾಡಿದ್ರೆ 5,000 ಕಿಲೋಮೀಟರ್ ಆಚೆ ಹೋಗ್ತೀವಿ. ಸೊ ಮುಂದಿನ ದಿನದಲ್ಲೂ ಇಲ್ಲೇ ಹುಟ್ಟಬೇಕು ಅಂದ್ರೆ ಪುಣ್ಯ ಮಾಡಬೇಕು. ಆದ್ರೆ ಈ ದೇಶದ ಈ ಸಿರಿವಂತಿಕೆ ಅನ್ಕೊಂಡು ಹೊಟ್ಟೆ ಉರಿಸ್ಕೊಂಡವರೆಲ್ಲ ದಾಳಿ ಮಾಡಿದ್ರಲ್ಲ, ಹಾಗೆ ದಾಳಿ ಮಾಡಿದವರು ಬರೀ ಇಲ್ಲಿನ ಸಿರಿವಂತಿಕೆಯನ್ನ ಲೂಟಿ ಮಾಡ್ಕೊಂಡು ಹೋಗ್ಲಿಲ್ಲ, ಇಲ್ಲಿನ ಕಲ್ಚರ್ ಮೇಲೆ ಆಘಾತ ಮಾಡಿದ್ರು. ಯಾವ ತರದ ಆಘಾತ ಆಯ್ತು ಅಂತಂದ್ರೆ, ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ತೀನಿ. ಈ ದೇಶದಲ್ಲಿ ಸ್ತ್ರೀಯರಿಗೆ ಗೌರವ ಕಡಿಮೆ ಆಯ್ತು ಅಂತ ನಂಗೆ ಬಹಳ ಖುಷಿ ಇರುತ್ತೆ. ಇಷ್ಟೊಂದಿನ ತಾಯಿಯಿಂದಿರ್ತಾರೆ, ಭಾರತದ ದೇಶ ಬದಲಾಗಿದೆ ಮಾತ್ರ. ಈ ದೇಶದ ಸ್ಪೀಕರ್ ಹೆಣ್ಮಗಳು, ಈ ದೇಶದ HRD ಮಿನಿಸ್ಟರ್ ಹೆಣ್ಮಗಳಾಗಿದ್ದು ಈಗ ಆಕೆ ಸಿಲ್ಕ್ ಮಿನಿಸ್ಟ್ರಿಗೆ ಹೋಗಿದ್ದಾಳೆ, ಜವಳಿ ಖಾತೆಗೆ ಹೋಗಿದ್ದಾರೆ. ಈ ದೇಶದ ರಕ್ಷಣಾ ಸಚಿವರು ಹೆಣ್ಮಗಳು, ಈ ದೇಶದಲ್ಲಿ
ಜಗತ್ತಿನಲ್ಲೇ ಹೈಯೆಸ್ಟ್ ಪೈಲಟ್ಗಳು ಹೆಣ್ಮಕ್ಕಳಾಗ್ತಾ ಇರೋದು ಈ ದೇಶದಲ್ಲಿ ಮಾತ್ರ, ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಮತ್ ನಮ್ಗೆ ಹೇಳ್ತಾರೆ ಹೆಣ್ಮಕ್ಕಳನ್ನ ಗೌರವಿಸದೇ ಇರುವಂತಹ ರಾಷ್ಟ್ರ ಇದು ಅಂತ. ಅಫ್ಕೋರ್ಸ್ 130 ಕೋಟಿ ಜನ ಇರುವ ದೇಶದಲ್ಲಿ ಆಗುವಂತ ಅತ್ಯಾಚಾರದ ಪ್ರಕರಣ ತೀರಾ ಕಡಿಮೆ ಅಂತ ನಾನು ಹೇಳಲ್ಲ. ಆದರೆ ಈ ಹೆಣ್ಣು ಮಕ್ಕಳಿಗೆ ಗೌರವವನ್ನ ಕೊಡುವಂತ ಅತ್ಯಂತ ಶ್ರೇಷ್ಠ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬಲ್ಲ ರಾಷ್ಟ್ರವೂ ಕೂಡ ನನ್ನದ್ದೇ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಎಷ್ಟು ಚೆನ್ನಾಗಿ ಇವತ್ತು ನಡೀತಾ ಇದೆ ಅಂತಂದ್ರೆ, ಒಂದು ವಿದೇಶಾಂಗ ಖಾತೆ ಅಂತ ಇರುತ್ತೆ ಅಂತ ನಮ್ಗೆ ಗೊತ್ತಾಗ್ತಿರೋದು ಈಗ. ಮತ್ತೆ ಅದನ್ನ ನಡೆಸ್ತಾ ಇರೋದು ಹೆಣ್ಮಗಳಲ್ಲ, ಈ ದೇಶದ ದಿಕ್ಕು ಎಷ್ಟು ಬದಲಾಗ್ತಾ ಇದೆ ಅಂತ ನಾನು ಯಾಕೆ ನಿಮ್ ಮುಂದೆ ಇಡ್ತಿದ್ದೀನಿ ಅಂತಂದ್ರೆ, ಭಾರತ ಮೊದಲಿಂದಲೂ ಹೀಗೆ ಇದ್ದಿತ್ತು. ಋಷಿ ಯಾಜ್ಞವಲ್ಕಿರನ್ನ ಜನಕ ಮಹಾರಾಜ ಈ ಸಭೆಯಲ್ಲಿ ತುಂಬಿದ ಸಭೆಯಲ್ಲಿ ಯಾರು ಬ್ರಹ್ಮಜ್ಞಾನಿಗಳೋ ಅವರು 1,000 ದನಗಳನ್ನ ಹೊಡ್ಕೊಂಡು ಹೋಗ್ಬೋದು, ದನಗಳು ಅಲ್ಲಿದೆ ಹೇಳಿ ಅಂದಾಗ ಯಾಜ್ಞವಲ್ಕರ ಎದುರು ಹೇಳಿದ್ರು, ನನಗಿಂತ ಬ್ರಹ್ಮಜ್ಞಾನಿ ಯಾರಿದ್ದ ಎಲ್ಲರೂ ಹೊಡ್ಕೊಳ್ಳಿ ಜನ ಅಂತಂದ್ರು ತನ್ನ ಶಿಷ್ಯರಿಗೆ. ಉಳಿದಲ್ಲಿ ಒಬ್ಬರಿಗೂ ಕೂಡ ಋಷಿಗಳಿಗೆ ಯಾಜ್ಞವಲ್ಕ್ಯರ ಆ ಬ್ರಹ್ಮಜ್ಞಾನವನ್ನ ಅಳೆಯುವ ಸಾಮರ್ಥ್ಯ ಇರಲಿಲ್ಲ. ಅಳದಿದ್ಯಾರಿರುತ್ತೆ ಒಂದು ಹೆಣ್ಣು ಮಗಳು ಯಾರು ತನ್ನ ಜ್ಞಾನದ ಮಟ್ಟದಿಂದ ಯಾಜ್ಞವಲ್ಕರನ್ನ ಟೆಸ್ಟ್ ಮಾಡಬಲ್ಲ ಸಾಧ್ಯತೆ ಇತ್ತೋ ಆ ಹೆಣ್ಣು ಮಗಳು ಯಾಜ್ಞವಲ್ಕರನ್ನ ಪ್ರಶ್ನೆ ಮಾಡಿದ್ಲು, ತನ್ನ ಎಲ್ಲ ಪ್ರಶ್ನೆಗಳಿಗೂ ಸಮರ್ಥವಾದ ಉತ್ತರವನ್ನು ಕೊಟ್ಟಾಗ ಹೇಳ್ತಾರೆ, ಇಲ್ಲಿರೋ ಎಲ್ಲರಿಗಿಂತಲೂ ಹೆಚ್ಚು ಜ್ಞಾನ ನಿನಗಿದೆ, ನೀನು ಆ ದನಗಳನ್ನ ತೆಗೆದುಕೊಂಡು ಹೋಗ್ಬೋದು ಹೇಳಿದ್ರು. ಹೆಣ್ಣು ಮಗಳು ಅಷ್ಟು ಅವಕಾಶ ಕೊಟ್ಟಿತ್ತಲ್ಲ ಈ ದೇಶ, ಕೊಡೋದಲ್ಲ ಹೆಣ್ಮಕ್ಕಳಿಗೆ ಸಹಜವಾಗಿರುವಂತ ಗೌರವ. ಸ್ವಾಮಿ ವಿವೇಕಾನಂದರು ಒಂದ್ಸಲ ಪ್ರಶ್ನೆ ಕೇಳ್ತಾರೆ, ಬಹಳ ಚೆನ್ನಾಗಿರೋ ಪ್ರಶ್ನೆ ಇದು, ಉತ್ತರವೂ ಅಷ್ಟೇ ಅದ್ಭುತ. ಸ್ವಾಮಿ ಏನೋ ಯಾರೋ ಕೇಳಿದ್ರು, ತರಲೆ ಮಾಡ್ಲಿಕ್ಕೆ ಕೇಳಿದ್ದಿರ್ಬೋದು, ಹೆಣ್ಮಕ್ಳಿಗೆ ರೇಟೋ ಗಂಡ್ ಮಕ್ಳಿಗೆ ರೇಟೋ ಅಂತ. ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ರೆ ಹೆಣ್ಮಕ್ಳಿಗೆ ರೇಟೋ ಅನ್ಬೇಕು, ಗಂಡ್ ಮಕ್ಳು ಜಾಸ್ತಿ ಇದ್ರೆ ಅಡ್ಜಸ್ಟ್ ಮಾಡ್ಬೇಕು. ಆದ್ರೆ ವಿವೇಕಾನಂದರು ಹೇಳ್ತಾರೆ ಸ್ತ್ರೀಯರೇ ಗ್ರೇಟ್. ಯಾಕೆ ಅಂತ ರೀಸನ್ ಕೊಡ್ತಾರೆ ಸ್ವಾಮೀಜಿ, ಯಾಕೆ ಅಂತಂದ್ರೆ ಸ್ವಾಮೀಜಿ ಹೇಳ್ತಾರೆ, ಯಾವ 10,000 ಪುರುಷರು 100 ವರ್ಷಗಳಲ್ಲಿ ಮಾಡಬಹುದಾಗಿರುವ ಕೆಲಸವನ್ನ ಕೆಲವೇ ಸ್ತ್ರೀಯರು ಕೆಲವೇ ದಿನಗಳಲ್ಲಿ ಮಾಡಿ ಮುಗಿಸಬಲ್ಲರು, ಅವರನ್ನು ಮನಸ್ಸು ಮಾಡಿ ಆಚೆ ಬಂದ್ರೆ ಎಲ್ಲವನ್ನು ಮೀರಿ ಹೋಗಬಲ್ಲರು ಅಂತ. ಏನ್ ಚೆನ್ನಾಗಿದೆ ಕಲ್ಪನೆ ಸ್ವಾಮೀಜಿ ಹೇಳೋ ಮಾತಲ್ಲಿ, ಅಖಂಡವಾದ ಶಕ್ತಿ ಅಡಗಿರುವಂತದ್ದು ಹೀಗೆ ಅಂತ. ಈ ಶಕ್ತಿಯನ್ನ ಭಾರತ ಗುರುತಿಸಿಕೊಂಡಿತ್ತಲ್ಲ, ಆಕ್ರಮಣ ಆಯ್ತಲ್ಲ ಇಸ್ಲಾಂನ ಆಕ್ರಮಣ, ಇಸ್ಲಾಂನ ಆಕ್ರಮಣ ಆದ್ಮೇಲೆ ಏನಾಯ್ತು, ಈ ದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಅಪಹರಿಸಿಕೊಂಡು ಹೋಗುವಂತ ಪ್ರಕ್ರಿಯೆ ನಡೀತು. ಮಿತ್ರ ನಾನು ರಾಜಸ್ಥಾನಕ್ಕೆ ಹೋದಾಗ ನಾನು ಪ್ರತಿಯೊಂದು ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದರ್ವೈಸ್ ಅದನ್ನು ತಪ್ಪು ತಿಳಿದುಕೊಳ್ಳುವ ಸಂಭವ ಇದೆ ಅನ್ನೋ ಕಾರಣಕ್ಕೋಸ್ಕರ. ರಾಜಸ್ಥಾನಕ್ಕೆ ನನ್ನ ಮಿತ್ರನ ಅಕ್ಕನ ಮದುವೆ ಹೇಗೆ ಗೊತ್ತೇನು, ಯಾರಾದ್ರೂ ರಾಜಸ್ಥಾನಿಗಳಿದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ನಾನು ಹೇಳಿದ್ದು. ಗಂಡಿನ ಕಡೆಯವ್ರು ಬರ್ತಾರೆ, ಗಂಡಿನ ಕಡೆಯವ್ರಿಗೆಲ್ಲ ಊರಿನ ಹೊರಗಡೆ ಪೆಂಡಾಲ್ ಹಾಕ್ಕೊಡ್ತಾರೆ, ಒಳಗೆ ಬರೋಂಗೇ ಇಲ್ಲ ಅವ್ರಿಗೆ, ಊರಿನ ಹೊರಗಡೆ ಅವ್ರಿಗೆ ಬೇಕಾಗಿರೋ ಊಟ ತಿಂಡಿ ಎಲ್ಲವನ್ನು ಸಪ್ಲೈ ಮಾಡ್ತಾರೆ. ಗಂಡಿನ ಕಡೆಯಿಂದ ಬರೋರು ಪುಣ್ಯಾತ್ಮ ಗಂಡು ಒಬ್ಬನೇ, ಅವನು ಬರ್ತಾನೆ ಹೆಣ್ಣಿನ ಮನೆಗೆ ಹೋಗ್ತಾನೆ, ಹೆಣ್ಣಿನ ಮನೆ ಒಂದು ಜಾಗದಲ್ಲಿ ಎಲ್ಲ ಹೆಣ್ಮಕ್ಳೆ, ಒಬ್ಬ ಗಂಡಿಲ್ಲ, ಒಂದೇ ಒಂದು ಗಂಡು ಅಂದ್ರೆ ಈ ಗಂಡು ಮಾತ್ರ, ಇನ್ಯಾರು ಇಲ್ಲ. ಹಾಗೆ ಕೂಡಿಸ್ತಾರೆ ಅವನನ್ನ, 2 ದಿನಗಳ ಕಾಲ ಹಬ್ಬ ನಡೆಯುತ್ತೆ, ಮದುವೆಯ ಹಬ್ಬ ನಡೆಯುತ್ತೆ, ಇನ್ಯಾರು ಪುರುಷರು ಬರಲ್ಲ, ಅವನೇ ಅಲ್ಲಿ ಕೂತ್ಕೊಳ್ತಾನೆ. ಕೊನೆಗೆ ಏನ್ ಗೊತ್ತಾ, ನಾನು ಅಷ್ಟು ಪ್ರಕ್ರಿಯೆಗಳನ್ನು ನೋಡಿದ್ದೀನಿ, ನಾನು ಅದನ್ನು ಶೂಟ್ ಮಾಡ್ಲಿಕ್ಕೆ ಅಂತ ಹೋಗಿದ್ದರಿಂದ ನನಗೆ ಪೂರ್ತಿ ಎಂಟ್ರಿ ಇತ್ತು, ಏನೇನ್ ನಡೆಯುತ್ತೆ ಅಂತ ನೋಡ್ತಿದ್ದೆ ನಾನು. ಕೊನೆಗೆ ಬರಬೇಕಾದ್ರೆ ಹೆಣ್ಣಿನ ಕೈ ಹಿಡಿತಾನೆ, ಇವನ್ ಕೈಯಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಹೆಣ್ಣನ್ನ ಕರ್ಕೊಂಡು ಬರ್ತಾನೆ, ಕಾರಲ್ಲಿ ಕೂತ್ಕೊಂಡು ಹೋಗ್ಬಿಡ್ತಾನೆ. ಇಷ್ಟೇ ನನಗೆ ತಲೆ ಕೆಟ್ಟು, ಮದುವೆ ಅಂದ್ರೆ ಹಿಂಗ್ ಮಾಡ್ಕೊತಾರೆ ಯಾರು, ನಾನು ಕೇಳಿದೆ ಯಾಕೆ ಹಿಂಗೆ ಅಂತಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಪದ್ಧತಿನೇ ಹಿಂಗೆ ಇದ್ರು. ಆಮೇಲೆ ಗೊತ್ತಾಯ್ತು, ಇಸ್ಲಾಂನ ಆಕ್ರಮಣದ ಕಾಲಕ್ಕೆ ರಾಜಸ್ಥಾನದಲ್ಲಿ ಮತ್ತು ಆ ಭಾಗದಲ್ಲೆಲ್ಲ ಎಲ್ಲಾದರೂ ಮದುವೆ ನಡೀತಿದೆ ಅಂತ ಗೊತ್ತಾದ್ರೆ ರಾಜ ತನ್ನ ಭಟರನ್ನ ಕಳಿಸ್ತಾ ಇದ್ದ, ಯಾವ ಹುಡುಗಿ ಮದುವೆ ಆಗ್ಬೇಕಿತ್ತು ಅವಳನ್ನ ಅಪಹರಿಸ್ಕೊಂಡು ತನ್ನ ಜನನ ಕರ್ಕೊಂಡು ಬಿಡ್ತಿತ್ತು, ಮದುವೆಯಾಗದ ಕನ್ಯೆಯರು ನನ್ನೊಂದಿಗೆ ಇರಬೇಕು ಅನ್ನುವಂತ ಕಲ್ಪನೆಯಿಂದ. ಆಗ ಈ ದೇಶ ಜನ ಯೋಚನೆ ಮಾಡಿದ್ರು, ಮದುವೆ ಆಗತ್ತೆ ಅಂತ ಗೊತ್ತಾದ್ರೆ ತಾನೇ ಪ್ರಾಬ್ಲಮ್, ಗಂಡು ಬರಬೇಕು, ಈ ಹೆಣ್ಣನ್ನ ಕತ್ತಿ ಹಿಡ್ಕೊಂಡು ನಾನೇ ರಕ್ಷಣೆ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು ಅನ್ನುವಂತ ಒಂದು ಚೌಕಟ್ಟನ್ನು ರೂಪಿಸಿದ್ರು. ನಮ್ಮ ಕಲ್ಚರ್ ನ ವ್ಯಾಖ್ಯೆಯ ಬದಲಾಯ್ತು. ತುಮಕೂರಿನಲ್ಲಿ ಇಸ್ಲಾಂನ ಆಕ್ರಮಣ ಇಲ್ಲ, ಹೀಗಾಗಿ ತುಮಕೂರಿನಲ್ಲಿ ಇವೆಲ್ಲ ಹೆಣ್ಮಕ್ಳಿಗೆ ಕೂತ್ಕೊಳ್ತೀರಾ. ಸ್ವಲ್ಪ ಉತ್ತರ ಕರ್ನಾಟಕಕ್ಕೆ ಹೋಗಿ ನೀವು, ಎಲ್ಲಿ ಇಸ್ಲಾಂನ ರಜಾಕಾರರ ನಿಜಾಮರ ಹಾವಳಿ ಜಾಸ್ತಿ ಇತ್ತೋ ಅಲ್ಲಿ ನನ್ನ ಕರ್ನಾಟಕದ ಹೆಣ್ಮಕ್ಳು ಹೇಗ್ ಮಾಡ್ತಾರೆ ಗೊತ್ತಾ, ತಮ್ಮ ಸೆರಗನ್ನ ಇಲ್ಲಿವರೆಗೂ ಹಿಡ್ಕೊಂಡೇ ಕೂತ್ಕೊಳ್ತಾರೆ. ಯಾಕೆ ಕೂತ್ಕೊಳ್ತಾರೆ ಅಂತಂದ್ರೆ ಈ ಮುಖವನ್ನು ಯಾರಿಗೂ ತೋರಿಸಬಾರದು ಅಂತ, ತೋರಿಸಿದ್ರೆ ಅಪಹರಿಸ್ಕೊಂಡು ಹೋಗುವ ಸಾಧ್ಯತೆ ಇದೆ ಅನ್ನುವಂತ ಹೆದರಿಕೆ ಇದೆ. ಕಲ್ಚರಲ್ಲಿ ಚೇಂಜಸ್ ಆಗ್ತಾ ಇತ್ತು ನೋಡಿ.
ಈ ದೇಶಕ್ಕೆ ಆ ಆಕ್ರಮಣದ ಕಾಲಕ್ಕೆ ಇಸ್ಲಾಂ ನ ಆಕ್ರಮಣದ ಕಾಲಕ್ಕಾದಂತ ಈ ಕಲ್ಚರಲ್ ಚೇಂಜಸ್, ನೀವು ಬೇರೆ ಚೇಂಜಸ್ ಅಲ್ಲ ಬಿಡಿ, ಕಲ್ಚರಲ್ ಚೇಂಜಸ್ ಎತ್ತರ ಮಟ್ಟಿಗೆ ಭಾರತವನ್ನ ಅಧಃಪತನಕ್ಕೆ ತಳ್ತಾ ಹೋಯ್ತು ಅಂದ್ರೆ ಈ ದೇಶದ ಜನರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಯಾರಾದ್ರೂ ಈ ಸ್ಟೇಟ್ಮೆಂಟ್ ಅವರು ಎಕ್ಸ್ಟ್ರಾ ಕಂಡ ಕೂತಾಡಿ ಯೋಚನೆ ಮಾಡ್ತಿರ್ತಾರೆ. ಅವ್ರು ಯಾಕೆ ಹೋದ್ರಲ್ಲಿ ಕೆಲಸ ಮಾಡ್ಲಿಕ್ಕೆ ಮಾತ್ರ ಬರಲ್ಲ, ಸ್ಟೇಜ್ನಲ್ಲಿ ಮಾತ್ರ ಬಂದ್ಬಿಡ್ತಾರಾ ಅಂತ ಅನ್ಕೊಳ್ತಾರೆ. ನಂಗೆ ಗೊತ್ತಿದ್ದು, ನಾನು ಒಂದು ಸಂಘಟನೆಯ ಭಾಗವೇ ಆಗಿರೋದ್ರಿಂದ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ, ನಾವೊಂದು ತೆಪ್ಪದಲ್ಲಿ ಯಾರೋ ಒಬ್ಬರನ್ನ ಹತ್ತಿಸ್ಬಿಟ್ವಿ ಅಂತ ಹೇಳಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಹುಡುಗರು ಹೇಳಿದ್ರು, ತೆಪ್ಪದಲ್ಲಿ ಅವನನ್ನ ಮಾತ್ರ ಯಾಕೆ ಹಚ್ಚಿದ್ರು, ನನ್ನನ್ನು ಯಾಕೆ ಬಿಡ್ಲಿಲ್ಲ, ಅದಕ್ಕೆ ನಾನು ಈ ಕೆಲಸ ಮಾಡಲ್ಲ ಅಂದ್ರೆ, ನಾವು ಎಷ್ಟರ ಮಟ್ಟಿಗೆ ಒಬ್ಬರನ್ನ ಕಂಡು ಮತ್ತೊಬ್ಬರು ಕರುತ್ತೀವಿ ಗೊತ್ತಾ. ಈ ದೇಶ ಯಾವುದು ತನಗೆ ಸಂಬಂಧವೇ ಇಲ್ಲದವರಿಗೆ ಕೈ ಎತ್ತಿ ಕೊಟ್ಟಂತ ದೇಶ, ತಾನು ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ಹೊಟ್ಟೆ ಉರಿಸಿಕೊಳ್ಳುವಂತ ಹೀನ ದೀನ ಕೃಪಣ ಸ್ಥಿತಿಗೆ ಬಂದಿದೆ. ಹೇಗೆ ಹೊಟ್ಟೆ ಉರಿ ಮತ್ತೊಬ್ಬ ಬೆಳಿಬಾರದು, ಅವನು ಹಿಂದೆ ಕೆರಿಬೇಕು ಅನ್ನುವಂತ ಈ ಪ್ರಜ್ಞೆ ಇದೆಯಲ್ಲ, ಈ ಪ್ರಜ್ಞೆ ಮನೆಯ ಓನರ್ದಲ್ಲ, ಮನೆಯ ಕೆಲಸದವನು. ನಾನು ಸುಮ್ಮನೆ ನಿಮ್ಗೊಂದು ಉಲ್ಲೇಖ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ, ಉದಾಹರಣೆ ಅಂತಾದ್ರೂ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಒಂದು ಪಾತ್ರೆ ತುಂಬ ಅಥವಾ ಒಂದು ಬಟ್ಟಲ ತುಂಬ ಸೇಬು ಆಪಲ್ ಇಟ್ಟಿದ್ದೀರಿ, ಚಂದ ಮಾಡಿ ಜೋಡಿಸಿದ್ದೀರಿ ಅಂತ ಇಟ್ಕೊಳ್ಳಿ. ನಿಮ್ಮ ಮನೆಯ ಮಗನಾದ್ರೆ ಅವನೇನ್ ಮಾಡ್ತಾನೆ ಗೊತ್ತಾ, ಅದನ್ನ ಕದಿಯಕ್ ಹೋಗಲ್ಲ, ಅವ್ನು ಒಂದು ಧೈರ್ಯ ಇರುತ್ತೆ ತಗೋಬಹುದು ಅಂತ. ಅಥವಾ ಇನ್ನೇನ್ ಅನ್ಕೊಳ್ತಾನೆ ಗೊತ್ತಾ, ಇದು ಯಾವತ್ತಿದ್ರು ನನಗೆ ಸೇರಿದ್ದು, ನಾನು ಈಗ ಯಾಕೆ ಸಂಜೆ ತಿಂತೀನಿ ಅಂತ. ಆದ್ರೆ ಕೆಲಸದವಳು ಮಕ್ಕಳು ಅಂತ ನಾನು ಕೆಟ್ಟದಾಗ ಹೇಳ್ತಿಲ್ಲ, ಸುಮ್ಮನೆ ಹೇಳೋದು, ಮಾನಸಿಕತೆ ಕೆಲಸದವಳು ಮಗ ಬಂದ ಅಂತ ಇಟ್ಕೊಳ್ಳಿ. ಅವನೇನ್ ಮಾಡ್ತಾನೆ ಗೊತ್ತಾ, ನಿಧಾನವಾಗಲ್ಲಿದ್ದು ಒಂದ್ ಸೇಬು ತೆಗೆದು ಹಾಕೊಳ್ಳಿ ಪ್ರಯತ್ನ ಪಡ್ತಾನೆ. ಯಾಕೆ ಅಂತಂದ್ರೆ, ಇಲ್ಲಿ ಹೋದ್ಮೇಲೆ ಮತ್ತೆ ಸಿಗೋದು ಡೌಟ್ ಇದೆ ನನಗೆ ಅಂತ. ಕರೆಕ್ಟ್. ಅದು ಭಾರತದಲ್ಲಿ ನಾವು ನನ್ನದೇ ದೇಶದಲ್ಲಿ ಅಸೂಯೆ ಕಳ್ಳತನ ಶುರು ಮಾಡಿದ್ದೀವಿ. ಯಾಕೆ ಅಂತಂದ್ರೆ, ಈ ದೇಶದ ಓನರ್ ಆಗಿಲ್ಲ, ಈ ದೇಶದ ಕೆಲಸದವರ ಮಾನಸಿಕತೆ ಬಂದ್ಬಿಟ್ಟಿದೆ ನಮ್ಗೆ. ಇದೇ ಅಯೋಗ್ಯ ಬುದ್ಧಿ ನಮಗ್ ಬಂದಿರೋದು. ಭ್ರಷ್ಟಾಚಾರ ಮಾಡ್ತಾರಲ್ಲ ಅಯೋಗ್ಯರು ಸರ್ಕಾರಿ ಆಫೀಸ್ಗಳಲ್ಲಿ ಕೂತ್ಕೊಂಡು, ಭ್ರಷ್ಟಾಚಾರ ಮಾಡ್ತಾರಲ್ಲ ರಸ್ತೆಯಲ್ಲಿ ನಿಂತುಕೊಂಡು, ಯಾರಾದ್ರೂ ಲೈಸೆನ್ಸ್ ಇಲ್ಲ ಅನ್ನೋದನ್ನು ಕಾಯ್ಕೊಂಡು, ನಾನು ಎಲ್ಲರನ್ನೂ ಹೇಳ್ತಿಲ್ಲ. ಆದ್ರೆ ಜನರಲ್ಲಿ ನೀವು ಆಲೋಚನೆ ಮಾಡೋದಾದ್ರೆ, ಭ್ರಷ್ಟಾಚಾರಿಗಳು ಅದು ರಾಜಕಾರಣದ ತುದಿಯಲ್ಲಿ ಕೂತ್ಕೊಂಡು, ವಿಧಾನಸೌಧದಲ್ಲಿ ಸಂಸತ್ನಲ್ಲಿ ಕೂತ್ಕೊಂಡು ಈ ದೇಶದ ಹಣವನ್ನು ಲೂಟಿ ಮಾಡಿ ವಿದೇಶದಲ್ಲಿ ಕೂಡಿಟ್ಟು ಆ ವಿದೇಶದ ಹಣವನ್ನ ಭಾರತಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇವರೆಲ್ಲ ಓನರ್ ಅನ್ಕೊಂಡ್ರ? ಇವರೆಲ್ಲ ಕೂಲಿ ಕಾರ್ಮಿಕರಿಗಿಂತಲೂ ಕಡೆ. ಹೇಗೆ ಕಳ್ಳತನ ಮಾಡೋದು ಇವರು ಅಂತಂದ್ರೆ, ತನ್ನ ಬಲ ಜೇಬಿನಿಂದ ತೆಗೆದು ಎಡ ಜೇಬಿನಲ್ಲಿ ಇಟ್ಕೊಂಡು, ಗೊತ್ತೇ ಆಗಲಿಲ್ಲ ಜೇಬಿಗೆ ಅಂತ, ಇವನದೇ ದುಡ್ಡು ಅಯೋಗ್ಯ ಗೊತ್ತಾಗಲಿಲ್ಲ ನನಗೆ, ಇವನದೇ ಸಂಪತ್ತು, ಈ ದೇಶ ನನಗೆ ಸೇರಿದ್ದು, ನನಗೆ ಈ ದೇಶದ ರಸ್ತೆ ಏನಾದ್ರೂ ಗಲೀಜಾಗಿದ್ರೆ ನಂಗೆ ಬಹಳ ಸಂಕಟ ಅನ್ಸುತ್ತೆ. ಸತ್ಯ ಹೇಳ್ತೀನಿ, ಇತ್ತೀಚೆಗೆ ನಾನು ಹೇಳೋದು ಬಿಟ್ಟೆ, ಬಟ್ ಬಹಳ ಕೋಪ ಬರ್ತಿತ್ತು ನನಗೆ. ಯಾರಾದರೂ ಗುಟ್ಕಾ ತಿಂದು ರಸ್ತೆಯಲ್ಲಿ ಉಗುಳಿದ್ರೆ ಬಾರಿಸ್ಬೇಕು ಅನ್ಸುತ್ತೆ ನನಗೆ. ಯಾಕೆ ಗೊತ್ತಾ, ಈ ರಸ್ತೆಗೆ ನೀನು ಒಬ್ಬನೇ ಅಲ್ಲ ಟ್ಯಾಕ್ಸ್ ಕಟ್ಟಿರೋದು, ನಾನು ಕಟ್ಟಿದ್ದೀನಿ ಅಂತ. ಈ ರಸ್ತೆ ಕ್ಲೀನಾಗಿ ಇಟ್ಕೊಳ್ಳೋದು ನಿಮ್ ಜವಾಬ್ದಾರಿ ಎಷ್ಟಿದ್ಯೋ ನನ್ ಜವಾಬ್ದಾರಿನೂ ಹಾಗೆ ಇದೆ. ಹೀಗಾಗಿ ನಿನ್ನನ್ನು ಪ್ರಶ್ನೆ ಮಾಡ್ತೀನಿ, ನನ್ನ ರಸ್ತೆ ಗಲೀಜ್ ಮಾಡಬೇಡ ಅಂತ. ಯಾಕೆಂದ್ರೆ ಈ ರಸ್ತೆ ನನಗೆ ಸೇರಿದ್ದು. ನನಗಿದು ಯಾವಾಗ ಅರ್ಥ ಆಗಿದ್ದು ಗೊತ್ತಾ, ನಾನು ಜಪಾನಲ್ಲಾದ ಘಟನೆ ಓದ್ತಿದ್ದೆ. ಭಾರತದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ತಾನೇ ಬರ್ಕೊಂಡಿದ್ದಾನೆ. ಅವನ್ ಸಾಫ್ಟ್ವೇರ್ ಇಂಜಿನಿಯರ್ ಜಪಾನಿಗೆ ಹೋದಾಗ ಜಪಾನಿನ ಟ್ರೈನ್ ಅಲ್ಲಿ ಎದುರುಗಡೆ ಸೀಟ್ ಖಾಲಿ ಇತ್ತಂತ. ಸೀಟ್ ಖಾಲಿ ಇದ್ರೆ ಏನ್ ಮಾಡ್ತೀವಿ ಗೊತ್ತಾ? ಕರೆಕ್ಟ್, ನಾನು ಮಾಡ್ತಿದ್ದೆ ಹಂಗೆ. ಅದು ಓದಿದ್ಮೇಲೆ ಬಿಟ್ಟೆ. ಆ ಚೇರ್ ಮೇಲೆ ಕಾಲಿ ಬಿಚ್ಕೊಂಡು ಕಾಲಿ ಚಾಚ್ಕೊಂಡು ಕೂತ್ನಂತವನು. ಹಂ ಕೂತ ತಕ್ಷಣ ಎದುರುಗಡೆ ಆ ಕಡೆ ಕೂತಿದ್ದ ಒಬ್ಬ ಅಜ್ಜಿ ಬಂದು ಇವನು ಕಾಲು ಚಾಚಿದ ಸೀಟಿನ ಪಕ್ಕದಲ್ಲಿ ಕುಳಿತುಕೊಂಡು ತನ್ನ ಬ್ಯಾಗಿನಿಂದ ಒಂದು ಪುಟ್ಟ ಟವೆಲ್ ತೆಗೆದು ಇವನ ಕಾಲನ್ನು ತೆಗೆದು ತನ್ನ ತೊಡೆ ಮೇಲೆ ಇಟ್ಕೊಂಡ್ಲಂತೆ, ಒರೆಸ್ಲಿಕ್ಕೆ ಶುರು ಮಾಡಿದ್ಲಂತೆ. ನೀವು ಕೇಳಿದ್ರೆ ಯಾಕೆ ಹಿಂಗ್ ಮಾಡ್ತಿದ್ದೀರಿ ಅಂತ, ಕಾಲು ಸರ ಇಟ್ಕೊಂಡು ಕೇಳಿದ್ರೆ ಯಾಕೆ ಹಿಂಗ್ ಮಾಡ್ತಿದ್ದೀರಿ ಅಂತ. ನಿಮ್ಗೆ ಕಾಲು ನೋವು ಇರ್ಬೋದಲ್ವೇನಪ್ಪ, ಅದಕ್ಕೆ ಕಾಲು ಒತ್ತುತ್ತಾ ಇದ್ದೀನಿ ಅಂದ್ಲಂತ. ನಿಮ್ ಕೇಳಿದ್ರೆ ಇಲ್ಲ ಕಾಲು ನೋವಿಲ್ಲ, ತಕ್ಷಣ ಅವಳಂದು ಕಾಲು ನೋವಿಲ್ಲ ಅಂತಂದ್ರೆ ನಾನು ಟ್ಯಾಕ್ಸ್ ಕಟ್ಟಿರೋ ಈ ಸೀಟ್ ಮೇಲೆ ಯಾಕಪ್ಪ ಇಟ್ಟೆ ಕಾಲು ಅಂತ ಕೇಳಿದೆ. ನಿಮ್ಮಂದ ನಿಮ್ಗಲ್ಲಿ ಸೀಟ್ ಇದೆಯಲ್ಲ, ಇದ್ರ ಮೇಲೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂದ್ರೆ, ಏನಂದಂತೆ ಗೊತ್ತಾ, ನನಗಲ್ಲಿ ಸೀಟ್ ಇದೆ ನಿಜ ಕಣಪ್ಪ, ಆದ್ರೆ ನೆಕ್ಸ್ಟ್ ಸ್ಟೇಷನ್ ಬಂದಾಗ ನನ್ನದೇ ದೇಶದ ಸಹೋದರನೊಬ್ಬ ಇದ್ರ ಮೇಲೆ ಹತ್ತತಾನಲ್ಲ, ಅವನಿಗೆ ಕೂತ್ಕೋಬೇಕು ಅಂದ್ರೆ ನೀನ್ ಗಲೀಜ್ ಮಾಡಿರೋ ಸೀಟ್ ಅಲ್ಲಿ ಅವ್ನು ಕೂತ್ಕೊಳ್ಳೋದು ಹೇಗಪ್ಪ, ನಾನ್ ಟ್ಯಾಕ್ಸ್ ಕಟ್ಟಿರೋ ಸೀಟ್ ನನ್ನ ದಯವಿಟ್ಟು ಗಲೀಜ್ ಮಾಡ್ಬೇಡಪ್ಪ ಅಂತ ಅವಳು ಹೇಳಿದಾಗ ಅವನ್ ಹೇಳ್ತಾನೆ, ನನಗೆ ಭೂಮಿ ಬಿರುದು ಕುಸಿದು ಸತ್ತೋಗ್ಬೇಕು ಅಂತ ಅನ್ಸಿತ್ತು ಆ ಕ್ಷಣಕ್ಕೆ, ಆದ್ರೆ ಹೆಂಗೋ ಉಳ್ಕೊಂಡೆ, ಆದ್ರೆ ನಾವ್ ಎಷ್ಟು ಸಿವಿಕ್ ಸೆನ್ಸ್ ಇಂದ ದೂರ ಇದ್ದೀವಲ್ಲ ಅಂತ ಆಗ ಅನ್ನಿಸ್ತು ಅಂತ ನನಗೆ ಆವತ್ತನ್ನಿಸ್ತು. ಛೇ, ನಾವು ಹಂಗೆ ಇದೀವಲ್ಲ, ಒಂದು ಸಲ ಆದ್ರೂ ಯಾವತ್ತಾದ್ರು ಕೋಪ ಬಂದಿದ್ಯಾ? ಯಾಕೆ ಬಂದಿಲ್ಲ ಅಂತಂದ್ರೆ, ನಮ್ಗೆ ಈ ದೇಶ ನಮ್ದು ಅಂತ ಅನ್ನಿಸ್ಲೇ ಇಲ್ಲ. ಯಾವೊಂದೋ ದೇಶ ನಾವು ಲೂಟಿ ಮಾಡ್ಕೊಂಡು ನಾಲ್ಕು ದಿನ ಚೆನ್ನಾಗಿದ್ದು ಹೋಗ್ಬಿಟ್ರೆ ಸಾಕು ಅನ್ನುವಂತ ಈ ಕೆಟ್ಟ ಭಾವನೆ ಇದೆಯಲ್ಲ, ಈ ಭಾವನೆಯನ್ನ ತೆಗೆದೋಡಿಸುವುದೇ ಭಾರತವನ್ನ ಮತ್ತೆ ವೈಭವದ ಕಡೆ ಕರ್ಕೊಂಡು ಹೋಗುವಂತ ಅದ್ಭುತವಾದ ಮಾರ್ಗ ಅಂತ, ಬೇರೆ ಯಾವ ಮಾರ್ಗವೂ ಇಲ್ಲ. ಮಿತ್ರರೇ,
ಈ ಪ್ರಯತ್ನವನ್ನ ಮೊತ್ತ ಮೊದಲ ಬಾರಿಗೆ ಯಾರು ಮಾಡಿದ್ರು ಅಂತ ತುಂಬಾ ಜನ ಹಿಂದೆ ಮಾಡಿದ್ದಿರಬಹುದು. ಆದ್ರೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಭಾರತದ ತರುಣನನ್ನ ಬಡಿದೆಬ್ಬಿಸಲಿಕ್ಕೆ, ಜಗತ್ತಿನಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಹಾರಾಡಿಸಲಿಕ್ಕೆ ಮೊತ್ತ ಮೊದಲ ಬಾರಿಗೆ ಪ್ರಯತ್ನ ಪಟ್ಟಿದ್ದು ಸ್ವಾಮಿ ವಿವೇಕಾನಂದರು. ಸೆಪ್ಟೆಂಬರ್ 11ಕ್ಕೆ, ಇವತ್ತು 9ನೇ ತಾರೀಕು, ನಾಳೆ ಬಿಟ್ಟರೆ ನಾಡಿದ್ದು ಸೆಪ್ಟೆಂಬರ್ 11ನೇ ತಾರೀಕು, ಸ್ವಾಮಿ ವಿವೇಕಾನಂದರು 1893ರಲ್ಲಿ, ಅಂದ್ರೆ ನಾಳೆಗೆ ಸರಿಯಾಗಿ 125 ವರ್ಷಗಳ ಹಿಂದೆ, ಸ್ವಾಮಿ ವಿವೇಕಾನಂದರು ಚಿಕಾಗೋದ ಸರ್ವಧರ್ಮ ಸಮ್ಮೇಳನ ಮೇಲೆ ನಿಂತು, ವೇದಿಕೆ ಮೇಲೆ ನಿಂತ್ಕೊಂಡು, ನನ್ನ ದೇಶದ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮ್ಗೆಲ್ಲ ಇದೆ, ನಿಮ್ ದೇಶದಿಂದ ನಿಮ್ ಜನರನ್ನು ಓಡಿಸಿದಾಗ ಅಂತವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಶ್ರೇಷ್ಠ ರಾಷ್ಟ್ರಕ್ಕೆ ಸೇರಿದವನು ನಾನು ಅಂತ ಎದೆ ತಟ್ಟುಕೊಂಡು ಹೇಳಲಿಕ್ಕೆ ಶುರು ಮಾಡಿದ್ರಲ್ಲ ವಿವೇಕಾನಂದರು, ಆಗ ಜಗತ್ತು ಕಂಡುಬಿಡ್ತು. ಆಗ ಜಗತ್ತು ಹೇಳ್ತು, ಭಾರತ ಅದ್ಭುತವಾಗಿರೋ ರಾಷ್ಟ್ರ, ಹಿಂದೂ ಧರ್ಮ ಅತ್ಯಂತ ಶ್ರೇಷ್ಠವಾಗಿರೋದು, ನಾವು ಎಲ್ಲಿದ್ದೀವಿ ಇನ್ನು ಅಂತ ಭಾರತ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ, ಈ ದೇಶದ ಆ ಸಂತ, ಆ ಬೈರಾಗಿ, ಜೇಬಲ್ಲಿ ಚಿಕ್ಕಾಸು ಇರದೇ ಇದ್ದಂತ ಆ ಪುಣ್ಯಾತ್ಮ ಭಾರತವನ್ನ, ತನ್ನ ಧರ್ಮವನ್ನ ಜಗತ್ತಿನ ವೇದಿಕೆ ಮೇಲೆ ಪುನರ್ ಪ್ರತಿಷ್ಠಾಪಿಸಿ ವಾಪಸ್ ಭಾರತಕ್ಕೆ ಬಂದು ಈ ದೇಶದ ತರುಣರಿಗೆ ಹೇಳ್ದ, ಎಲ್ಲಿವರೆಗೂ ಗುಲಾಮರಾಗಿರ್ತೀರಿ, ಎಲ್ಲಿವರೆಗೂ ಸ್ವಾಭಿಮಾನ ಶೂನ್ಯರಾಗಿರ್ತೀರಿ, ಸ್ವಾಭಿಮಾನವನ್ನ ಬೆಳೆಸ್ಕೊಳ್ಳಿ, ಹೊಸ ರಾಷ್ಟ್ರವನ್ನ ಕಟ್ಟೋಣ ಅಂತ, ಹೊಸ ಸ್ವಾತಂತ್ರ್ಯಕ್ಕೆ ಸ್ವಾಮಿ ವಿವೇಕಾನಂದರು ಜನಕರಾಗಿದ್ದು ಹೀಗೆ ಅಂತ. ಆದ್ರೆ ಸ್ವಾಭಿಮಾನ ಬಂತ ನಮ್ಗೆ? ಸ್ವಾಮಿ ವಿವೇಕಾನಂದರು ತೀರ್ಕೊಂಡ ಅಟ್ಲೀಸ್ಟ್ 140 ವರ್ಷಗಳ ನಂತರ, 110 ವರ್ಷಗಳ ನಂತರ ನಾನು ಈ ಪ್ರಶ್ನೆ ಕೇಳಬೇಕು, ಸ್ವಾಭಿಮಾನ ಬಂತ? ಕೇರಳಕ್ಕೆ ಫ್ಲಡ್ಸ್ ಬಂದಾಗ ಈ ದೇಶದ ಜನ ನಾವು ಹುಚ್ಚಪಟ್ಟೆ ಏನೇನ್ ಸಾಧ್ಯವೋ ತಗೊಂಡ್ 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 ಕೇರಳ ತುಂಬಿದ್ವಲ್ಲ, ಮಡಿಕೇರಿ ತುಂಬಿದ್ವಲ್ಲ. ಐ ಆಮ್ ವೆರಿ ಪ್ರೌಡ್, ನನ್ ಬಹಳ ಹೆಮ್ಮೆ ಇದೆ. ನೀವೆಲ್ಲ ಯಾರ್ಯಾರು 1 ರೂಪಾಯಿ ಕೊಟ್ಟಿದ್ದೀರೋ, ಶತಶತ ನಮ್ಮನ್ನ, ನೀವು ಕೊಟ್ಟಿದ್ ದುಡ್ಡು ದೊಡ್ಡದಲ್ಲ, ಆದ್ರೆ ಕೊಡಬೇಕು ಅನ್ನೋ ಮನಸ್ಸು ಭಾರತೀಯರಿಗಿದೆ ಅಂತ ತೋರಿಸಿದ್ರಲ್ಲ, ಅದು ಬಹಳ ದೊಡ್ಡದ್ದು ಅಂತ. ಹೆಂಗ್ ಕೊಟ್ಟಿದ್ದೀರಾ ಗೊತ್ತಾ? ನನ್ ಗೊತ್ತಿಲ್ಲ, ಇಲ್ಲಿ ಕೂತವರಿಗೆ ಗೊತ್ತಿದೆಯೋ ಇಲ್ವೋ ಅಂತ. ನಾನು ಆ ಭಾಗದಲ್ಲಿ ಇರೋದ್ರಿಂದ ಹೇಳ್ತೀನಿ ಎಷ್ಟು ಕೊಟ್ಟಿದ್ದಾರೆ ಅಂತಂದ್ರೆ, ಬಿಲೀವ್ ಮೀ, ಇನ್ 5 ವರ್ಷಗಳ ಕಾಲ ಕೊಡಗಿನ ಮಕ್ಕಳ ಹತ್ರ ಹೋಗಿ ಬಿಸ್ಕೆಟ್ ತಿಂತಿ ಆದ್ರೆ ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಇನ್ 5 ವರ್ಷಗಳ ಕಾಲ, 5 ಇಯರ್ಸ್, ಇನ್ 5 ವರ್ಷಗಳ ಕಾಲ ಕೊಡಗಿನ ಜನಕ್ಕೆ ಚಳಿ ಅಂದ್ರೆ ಏನು ಅಂತ ಅರ್ಥ ಗೊತ್ತಿರಲ್ಲ, ಅಷ್ಟು ಬ್ಲಾಂಕೆಟ್ಸ್ ತುಂಬಿಟ್ಟಿದೆ ಕೊಡಗಿನಲ್ಲಿ. ಎಷ್ಟು ಧಾನ್ಯ ತುಂಬಿಟ್ಟಿದ್ದಾರೆ ಅಂತಂದ್ರೆ, ಅಯೋಗ್ಯರು ಯಾರಾದರೂ ಮಾರ್ಕೊಳ್ಬೇಕು ಅದನ್ನು ಬಿಟ್ಟರೆ ಕೊಡಗಿನ ಜನಕ್ಕೆ ಅನ್ನದ ಕೊರತೆಯಾಗಲಾರದು, ಅಷ್ಟು ಧಾನ್ಯ ಇಡೀ ಕೊಡಗಿಗೆ ಹೇಳ್ತಿದ್ದೀನಿ ನಾನು, ಎಷ್ಟು ಕೊಡುವ ಗುಣ. ಕೇರಳಕ್ಕೆ ಇದನ್ನು 100 ಪಟ್ಟು ಹೋಗಿದೆ. ಕೇರಳದ್ರು ಮಾರ್ಕೆಟ್ ಅಂತೂ ಸಿಕ್ಕಾಪಟ್ಟೆ ಮಾಡಿಬಿಟ್ರು. ಉತ್ತರಾಖಂಡದಲ್ಲಿ ಅದಕ್ಕಿಂತಲೂ ಭಯಾನಕವಾದ, ಭೀಕರವಾಗಿರುವಂತ ಪ್ರವಾಹ ಬಂತು. 5,000 ಕನಿಷ್ಠ ಪಕ್ಷ 5,000 ಜನ ತೀರ್ಕೊಂಡ್ರು, ಆದ್ರೆ ಉತ್ತರಾಖಂಡಕ್ಕೆ ಇಷ್ಟ ಹೋಗಲಿಲ್ಲ. ಆದ್ರೆ ಕೇರಳಕ್ಕೆ ಎಷ್ಟು ಹರಿದು ಬಂತು ಗೊತ್ತಾ? ಅನ್ಇಮ್ಯಾಜಿನಬಲ್ ಮನಿ. ಅಷ್ಟಾಗಿಯೂ ಅಯೋಗ್ಯರು ಒಂದಷ್ಟು ಜನ ಏನ್ ಮಾಡಿದ್ರು ಗೊತ್ತಾ? ಯುನೈಟೆಡ್ ಅರಬ್ ಎಮಿರೇಟ್ಸ್ 700 ಕೋಟಿ ಕೊಡುತ್ತೆ ಅಂತ ತಕ್ಷಣ ಪಿಂಚ್ ಹಚ್ಕೊಂಡು ನಿಂತ್ಬಿಟ್ರು, ಕೊಡಿ 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 ಅಂತ. ನನ್ಗೆ ಬಹಳ ಹೆಮ್ಮೆ ಇದೆ, ನೀವೇನ್ ಬೇಕಿದ್ರು ತಿಳ್ಕೊಡಿ. ಈ ದೇಶದ ಪ್ರಧಾನಿ ಹೇಳಿದ್ರು, ನನ್ನ ದೇಶದ ಸಹೋದರರು ತೊಂದರೆಗೆ ಸಿಕ್ಕಾಕೊಂಡಾಗ ನನ್ನ ದೇಶವನ್ನ ಕಟ್ಟೋದು ಹೇಗೆ ಅಂತ ನಮಗ್ ಗೊತ್ತಿದೆ, ನಿಮ್ ಹಣ ನಮಗೆ ಬೇಕಾಗಿಲ್ಲ, ನೀವು ಕೇಳಿದ್ದಕ್ಕೆ ಥ್ಯಾಂಕ್ ಯು, ನಮ್ಮ ದೇಶವನ್ನ ಕಟ್ತೀವಿ ಅಂತ. ಈ ದೇಶವನ್ನ ಕಟ್ಟಲಿಕ್ಕೆ ಈ ದೇಶದ ಜನರಿಗೆ ಆಹ್ವಾನ ಕೊಟ್ರಲ್ಲ, ಐ ಆಮ್ ವೆರಿ ಪ್ರೌಡ್. ಇದು ಸ್ವಾಭಿಮಾನದ ಮೊದಲ ಹೆಜ್ಜೆ ಅಂತ. ಸ್ವಾಭಿಮಾನದ ಮೊದಲನೇ ಹೆಜ್ಜೆ ಇವತ್ತು ಭಾರತ ಹೇಗಿಟ್ಟಿದೆ ಅಂತಂದ್ರೆ, ಈ ಭಾರತವನ್ನ ತಾನೇ ತಾನಾಗಿ ನಿರ್ಮಿಸುವಂತ ಹೊಸ ಮುಂಚೂಣಿಯಲ್ಲಿದ್ದೀವಿ ನಾವು. ಇವತ್ತು ಭಾರತವನ್ನ ಜಗತ್ತು ಅವಹೇಳನಕಾರಿಯಾಗಿ ಮಾತನಾಡುವ ಸ್ಥಿತಿಯಲ್ಲಿಲ್ಲ. ಇವತ್ತು ಭಾರತದ ಕುರಿತಂತೆ ಯಾರಾದ್ರೂ ಒಂದು ಚೂರು ಲಘುವಾಗಿ ಮಾತನಾಡಿದ್ರೆ ಹೇಗಾಗಿ ಅಂತಂದ್ರೆ, ತೆರೆಸಾ ಮೇ ನಿಮ್ಗೆ ಗೊತ್ತಿರಬೇಕು, ತೆರೆಸಾ ಮೇ ಇವತ್ತು ಯುರೋಪ್ ಇಂಗ್ಲೆಂಡಿನ ಅಧ್ಯಕ್ಷೆ, ಪ್ರಧಾನಿ. ಆಕೆ ಇಂಗ್ಲೆಂಡಿನ ಪ್ರಧಾನಿ ಆಗಿರುವಂತ ತೆರೆಸಾ, ಈ ದೇಶದ ಪ್ರಧಾನಿ ತುರ್ತು ಎಲ್ಲೋ ಸಭೆಗೆ ಹೋಗ್ತಾ ಇಂಗ್ಲೆಂಡ್ಗೂ ಹೋಗಿ ಅಲ್ಲವರು ಕೇಳ್ಕೊಂಡು, ನಿಮ್ ದೇಶದಲ್ಲಿ ನಮ್ ದೇಶಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ಕೆಲವರು ಇದ್ದಾರೆ, ಒಪ್ಪಂದದ ಪ್ರಕಾರ ಅವ್ರನ್ನ ಹಸ್ತಾಂತರಿಸಬೇಕು, ಬೇಗ ಕಳಿಸಿ ಅಂತ. ಆಕೆ ಹೇಳಿದ್ರು, ನಾವು ಕಳಿಸ್ಬೋದು, ಸ್ವಲ್ಪ ಮಾಡಿದ್ದು ತರಲೇನೆ ಆಕೆ ಮಾಡಿದ್ದು, ನಾವು ಕಳಿಸ್ಬೋದು, ಆದ್ರೆ ನಿಮ್ಮ ದೇಶದ ಜೈಲುಗಳ ಕ್ಲೀನ್ಲಿನೆಸ್ ಬಗ್ಗೆ, ಅದರ ಸರ್ವಿಸ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ, ಅದಕ್ಕೆ ಕೊಡ್ಲಿಕ್ಕೆ ಹೋಗಲ್ವ? ಕಳ್ಳನಿಗೆ ಜೈಲಿಗೆ ಕಳಿಸ್ಬೇಕು, ಏನ್ ಯೋಜನೆ ಮಾಡುದು? ಈ ದೇಶದ ಪ್ರಧಾನಿ ಏನ್ ಹೇಳಿದ್ರು ಗೊತ್ತಾ? ನೆನ್ಪಿಟ್ಕೊಳ್ಳಿ, ಇದೇ ಜೈಲುಗಳಲ್ಲಿ ನೀವು ಮಹಾತ್ಮ ಗಾಂಧಿಯನ್ನ, ನೆಹರು ಅಂತ ಈ ದೇಶದ ಮಹಾಪುರುಷರನ್ನ ಇಟ್ಟಿದ್ರಿ, ಈಗ ಅದರಲ್ಲೇ ಕಳಿಸ್ಲಿಕ್ಕೆ ಕಷ್ಟ ಅಂತಿದ್ದೀರಿ, ಸಮಯ ಬಂದಾಗ ನೋಡ್ಕೊಳ್ತೀನಿ ಅಂತ ಎದ್ದು ಬಂದ್ರು ಈ ದೇಶದ ಪ್ರಧಾನಿ. ಎದ್ದೊಂದು ಏನಾಯ್ತು ಗೊತ್ತಾ? ಅವ್ರು ಹೇಳಿದ್ರು ಇಂಡೈರೆಕ್ಟ್ಲಿ,
ನೀವು ಯುರೋಪಿಯನ್ ಯೂನಿಯನ್ ಇಂದ ಎಕ್ಸಿಟ್ ಆಗ್ತಿದ್ದೀರಿ, ನಿಮ್ ಜೊತೆ ವ್ಯಾಪಾರ ಸಂಬಂಧ ತುಂಬಾ ದೊಡ್ಡ ಮಟ್ಟದಲ್ಲಿರೋದು ನಮಗೆ ಮಾತ್ರ, ಚೀನಾ ಬಿಟ್ರೆ ನಮಗೆ ಮಾತ್ರ, ನಾವು ಕೈ ಕೊಟ್ರೆ ನಿಮ್ ಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ಅಂದ ತಕ್ಷಣ ಇಂಗ್ಲೆಂಡ್